ಪೂರ್ಣಾಗಣ್ಯ ಗುಣೋದಾರ ಮೂರ್ತಯೇ ಪುಣ್ಯಕೀರ್ತಯೇ ನಮಃ ಶ್ರೀಪತಯೇ ಭಕ್ತ ದತ್ತ ಸ್ವಾನಂದ ಮೂರ್ತಯೇ ಶ್ರೀಶಾದಿ ದೇವತಾರಂಭಾಂ ಶ್ರೀಮನ್ಮಧ್ವ ಸುಮಧ್ಯಮಾಂ ಸಾಕ್ಷಾನ್ ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ದುರ್ವಾದಿಧ್ವಾಂತರವೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವ ಸನ್ಮತ ಪಯೋನಿಧಿ ಪೂರ್ಣಚಂದ್ರ ಶ್ರೀ ವಿಷ್ಣುತೀರ್ಥಂ ನಿರಾಟ್ ಮುದ ಮಾತನೋತು ಅನವದ್ಯ ಆತ್ಮಚಾರಿತ್ರಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀರ್ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಸರ್ವ ಗುರುಭ್ಯೋ ನಮಃ ಭಾಗವತ ಮೊದಲಾದ ಪುರಾಣಗಳಲ್ಲಿ ರುದ್ರದೇವರ ಮಹಿಮೆಯನ್ನು ಹೇಗೆ ವರ್ಣಿಸಲಾಗಿದೆ ಎಂಬ ವಿಚಾರವಾಗಿ ಇವತ್ತು ಮತ್ತೆ ನಾಳೆ ಎರಡು ದಿನ ಗುರುರಾಜರ ದಿವ್ಯ ಸನ್ನಿಧಾನದಲ್ಲಿ ಶಿವರಾತ್ರಿಯ ಪರ್ವಕಾಲದ ಸಮೀಪದಲ್ಲಿ ರುದ್ರದೇವರ ಮಹಿಮೆಯನ್ನು ವಿಶೇಷವಾಗಿ ನಾವು ಇಲ್ಲಿ ಚಿಂತನೆ ಮಾಡ್ತಾ ಇದ್ದೇವೆ. ಈ ಜಗತ್ತಿನ ಹುಟ್ಟು ಮತ್ತು ಅನಂತರದಲ್ಲಿ ಅದರ ನಾಶ, ಜಗತ್ತಿನ ಆಗುಹೋಗುಗಳಿಗೆಲ್ಲ ಮೂರು ಶಕ್ತಿಗಳನ್ನು ಶಾಸ್ತ್ರ ವರ್ಣನೆ ಮಾಡಿದೆ. ಅದು ಒಂದು ರುದ್ರದೇವರು, ಅನಂತರದಲ್ಲಿ ಬ್ರಹ್ಮದೇವರು ಮತ್ತು ವಿಷ್ಣು ಎಂಬುದಾಗಿ. ಯಾಕೆ ಅಂದರೆ ಜಗತ್ತಿನ ಸೃಷ್ಟಿಕರ್ತನಾಗಿ ಚತುರ್ಮುಖ ಬ್ರಹ್ಮಯ್ಯ ಅಲ್ಲಿ ಮಾನ್ಯನಾಗಿದ್ದರೆ ರುದ್ರದೇವರು ಜಗತ್ ಸಂಹಾರಕ ದೇವತೆಯಾಗಿ ಎಲ್ಲ ಪುರಾಣಗಳಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ, ಪ್ರಖ್ಯಾತರಾಗಿದ್ದಾರೆ. ಇದರ ಜೊತೆಗೆ ಮಧ್ಯದ ಕಾರ್ಯ ಜಗತ್ತಿನ ಸಂರಕ್ಷಣೆ, ಅದನ್ನು ಮಾಡತಕ್ಕಂಥದ್ದು ಸ್ವಯಂ ವಿಷ್ಣುವೇ ಆಗಿದ್ದಾರೆ. ಹೀಗೆ ಪರಮಾತ್ಮ ಬಗೆ ಬಗೆಯಾದ ಜಗತ್ತಿನ ಸಂರಕ್ಷಣೆ ಕಾರ್ಯವನ್ನು ನಡೆಸ್ತಾ ಇದ್ದರೆ ಅದರ ಜೊತೆ ಜೊತೆಗೆ ಆ ಜಗತ್ತಿನ ಹುಟ್ಟಿಗೆ ಕಾರಣನಾಗಿ ಚತುರ್ಮುಖ ಬ್ರಹ್ಮದೇವರು ಆ ಕಾರ್ಯವನ್ನು ಅಲ್ಲಿ ನಡೆಸ್ತಾರೆ. ಅನಂತರದಲ್ಲಿ ರುದ್ರದೇವರು ಜಗತ್ತಿನ ಲಯವನ್ನು ಮಾಡುವ ಲಯದೇವತೆ, ಸಂಹಾರ ದೇವತೆ ಅಂತ ಇತರ ಶಾಸ್ತ್ರಗಳಲ್ಲಿ ತ್ರಿದೇವತೆಗಳು ಪರಮಾತ್ಮ ಈ ಮೂರು ದೇವತೆಗಳ ಬಗ್ಗೆ ತನ್ನನ್ನು ಸೇರಿಸಿಕೊಂಡು ಹೇಳತಕ್ಕಂಥ ಒಂದು ಮಾತು ಭಾಗವತದಲ್ಲಿ ಪ್ರಚಲಿತವಾಗಿದೆ. ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿದಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸ ಶಾಂತಿಂ ಅಧಿಗಚ್ಚತಿ. ಇದು ಭಗವಂತ ವಿಷ್ಣುವೇ ಪರಮಾತ್ಮ ಹೇಳಿದಂತಹ ಮಾತು. ಈ ಜಗತ್ತಿನ ಆಗುಹೋಗುಗಳಿಗೆಲ್ಲ ತ್ರಿಶಕ್ತಿಗಳಿದೆ, ಅದು ತ್ರಯಾಣ ಅಂತ ಇದ್ದಾರೆ. ನನ್ನನ್ನು ಸೇರಿಸ್ಕೊಂಡು ಮೂರು ದೇವತೆಗಳು, ನಾವೆಲ್ಲ ಏಕಭಾವ ನಾಮ್ ಅಂತ ಪರಮಾತ್ಮನ ಸಂಕಲ್ಪ ಏನಿದೆ ಅದೇ ಬ್ರಹ್ಮದೇವರ ಸಂಕಲ್ಪವಾಗಿರುತ್ತೆ, ಅದರಂತೆ ರುದ್ರದೇವರ ಇಚ್ಛೆಯೂ ಕೂಡ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ, ಭಾವನೆಗಳಲ್ಲಿ ವ್ಯತಿರಿಕ್ತತೆ ಎಂಬತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ನಾವು ಮೂವರು ಕೂಡ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇವುಗಳನ್ನು ಮಾಡತಕ್ಕಂಥವರಾಗಿದ್ದೇವೆ. ನಮ್ಮಲ್ಲಿ ಯಾರೊಬ್ಬರಲ್ಲೂ ಕೂಡ ಅಲ್ಲಿ ಇವರು ಮತಿಭೇದವನ್ನು ಮಾಡತಕ್ಕಂಥದ್ದಲ್ಲ. ಏಕಭಾವಾನಾಂ ಭೇದ ಭಿದಾಂ ನಪಶ್ಯತಿ ಅಂತ ಹೇಳುವಾಗ ವಾದರಾಜಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾ ಹೇಳ್ತಾ ಇದ್ದಾರೆ, ನೋಡಿ ನಾನು ಚತುರ್ಮುಖ ಬ್ರಹ್ಮ ಮತ್ತು ರುದ್ರದೇವರು ಒಂದೇ ಆಗಿದ್ದೇವೆ ಅಂತ ವಿಷ್ಣು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಅವರೆಲ್ಲ ವಿಭಿನ್ನ ಕಾರ್ಯಗಳನ್ನು ಮಾಡುವ, ಬೇರೆ ಬೇರೆ ಸ್ಥಾನಗಳಲ್ಲಿರುವ ಅವರೆಲ್ಲ ವಿಭಿನ್ನ ದೇವತೆಗಳೇನೆ. ಆದರೆ ಏಕಭಾವಾನ ಅಂದರೆ ಮತ್ಯೈಕ್ಯವನ್ನು, ನಮ್ಮ ಅಭಿಪ್ರಾಯದಲ್ಲಿ ಐಕ್ಯಮತ್ಯ ಇದೆ. ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಒಬ್ರಿಗೊಬ್ಬರು ವಿರುದ್ಧ ಮನೋಭಾವವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ನಮ್ಮಲ್ಲಿ ಈ ರೀತಿಯಾದ ಮತ್ಯೈಕ್ಯವನ್ನು, ಏಕಾಭಿಪ್ರಾಯವನ್ನು ತಿಳ್ಕೊಂಡು ಯಾರು ನಮ್ಮ ಮೂವರನ್ನು ಉಪಾಸನೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಸ ಶಾಂತಿ ಅಧಿಗಚ್ಚತಿ, ಅವರು ಒಳ್ಳೆ ಸುಖವನ್ನು ಪಡಿತಾರೆ ಅಂತ ಹೇಳುವಾಗ ದಕ್ಷ ಯಜ್ಞದ ಒಂದು ಸಮಾರೋಪ ಸಮಯದಲ್ಲಿ ಭಗವಂತ ಪ್ರಾದುರ್ಭೂತನಾಗಿ ಅಲ್ಲಿ ದೇವರು ಹೇಳತಕ್ಕಂಥ ಮಾತು ಇತ್ತು. ಆರಂಭದಲ್ಲಿ ದಕ್ಷ ಪ್ರಜಾಪತಿಯಿಂದ ರುದ್ರದೇವರಿಗೆ ಅಪಚಾರವಾಗಿರುತ್ತೆ. ಆ ಸಮಯದಲ್ಲಿ ಪರಮಾತ್ಮ ಅಲ್ಲಿ ಪ್ರಾದುರ್ಭೂತನಾಗಿರೋದಿಲ್ಲ. ಅದೆಲ್ಲ ಮುಗಿದು ಬ್ರಹ್ಮದೇವರು ಅಲ್ಲಿ ಕೈಲಾಸ ಪರ್ವತಕ್ಕೆ ಹೋಗಿ ರುದ್ರದೇವರನ್ನ ಕರೆದುಕೊಂಡು ಮತ್ತೆ ಆ ಯಜ್ಞ ಮಂಟಪಕ್ಕೆ ಕರ್ಕೊಂಡು ಬಂದಾಗ
ಆ ಸಮಯದಲ್ಲಿ ಆ ವಿಷ್ಣು ಬ್ರಹ್ಮ ರುದ್ರ ತ್ರಿಮೂರ್ತಿಗಳು ಕೂಡ ಅಲ್ಲಿ ನೆರೆದಿದ್ದ ಎಲ್ಲ ಋಷಿಮುನಿಗಳಿಗೆ ಎಲ್ಲ ಜನಗಳಿಗೆ ಕಾಣಿಸಿಕೊಳ್ತಾರೆ. ಆ ಸಮಯದಲ್ಲಿ ಪರಮಾತ್ಮ ಈ ಮಾತನ್ನು ಹೇಳ್ತಾ ಇದ್ದಾನೆ, ತ್ರಯಾಣಾಂ ಏಕಭಾವಾನಾಂ ಯೋ ನಪಶ್ಯತಿ ವೈಪಿದಾಂ. ನಮ್ಮಲ್ಲಿ ಬುದ್ಧಿ ಭೇದವನ್ನ, ಅಭಿಪ್ರಾಯವನ್ನ, ಭೇದವನ್ನ ಯಾರೂ ಕೂಡ ಚಿಂತನೆ ಮಾಡಬಾರದು. ಆದರೆ ನಮ್ಮ ಆ ಹೇಳಿದ ಮಾತ್ರಕ್ಕೆ ನಮ್ಮಲ್ಲಿ ಸ್ವರೂಪ ಐಕ್ಯ ಇದೆ ಅಂತ ಅರ್ಥ ಅಲ್ಲ, ನಮ್ಮ ನಮ್ಮ ಸ್ವರೂಪಗಳಲ್ಲಿ ಭೇದವೇ ಇದೆ. ಯಾಕೆ ಅಂದರೆ ವಿಷ್ಣು ಅನಾದಿ ಕಾಲದಿಂದ ಇರತಕ್ಕಂತಹ ಆ ನಿತ್ಯಮುಕ್ತನಾದ ಪರಮಾತ್ಮ. ಸೃಷ್ಟಿ ಆರಂಭದಲ್ಲಿ ವಿಷ್ಣುವಿನಿಂದಲೇ ಹುಟ್ಟನ್ನು ಪಡೆದಿರತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು, ಅವರಿಂದಾಗಿ ಮತ್ತೆ ಹುಟ್ಟನ್ನು ಪಡೆಯತಕ್ಕಂಥವರು ರುದ್ರದೇವರು ಅಂತಾದಾಗ, ಇದೆಲ್ಲ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಅದು ಬಂದಿರತಕ್ಕಂತಹ ವಿಚಾರ. ಆ ಹಿನ್ನೆಲೆಯಲ್ಲಿ ನಾನು ಈ ಎಲ್ಲ ಜಗತ್ತಿನ ಆದಿ ಕಾರಣನಾಗಿದ್ದೇನೆ, ನನ್ನ ಅಪೇಕ್ಷೆಯಂತೆ ಬ್ರಹ್ಮದೇವರು ಜಗತ್ತನ್ನ ಸೃಷ್ಟಿ ಮಾಡ್ತಾರೆ, ರುದ್ರದೇವರು ಲಯಕಾರಕರಾಗಿದ್ದಾರೆ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕೂಡ ನಮ್ಮ ಮೂವರಿಂದ ಆಗತಕ್ಕಂತಹದ್ದಾಗಿದೆ. ನಮ್ಮ ಮೂವರಲ್ಲಿ ಒಬ್ರು ಒಬ್ಬರಿಗೆ ನೀವು ಅಪಮಾನ ಮಾಡಿದರೆ ಅದು ಇತರರಿಗೂ ಅಪಮಾನ ಮಾಡಿದಂತೆ ಆಗತ್ತೆ. ಆದ್ರಿಂದ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಮಾಡಿದ ಅಪಮಾನ ಅದು ನನಗೆ ಮಾಡಿದ ಅಪಮಾನವೇ ಆಗಿದೆ, ಆದ್ರಿಂದ ಅದು ಸರಿಯಲ್ಲ ಅಂತ ಅದನ್ನು ನಾನು ಖಂಡಿಸಿ, ರುದ್ರದೇವರು ಕೂಡ ಎಲ್ಲರಿಗೆ ಮಾನ್ಯರಾಗಿದ್ದಾರೆ, ಆದ್ರಿಂದ ಅವರ ನಂತರದಲ್ಲಿ ಬರುವ ಎಲ್ಲ ಇಂದ್ರಾದಿ ದೇವತೆಗಳು ಅವರೆಲ್ಲ ರುದ್ರದೇವರನ್ನ ಭಕ್ತಿ ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು ಅಂತ ರುದ್ರದೇವರ ಬಗ್ಗೆ ತುಂಬಾ ಒಂದು ಪ್ರಶಂಸಾತ್ಮಕವಾದ ಮಾತನ್ನ ಪರಮಾತ್ಮನೇ ಆಡತಕ್ಕಂಥದ್ದು ಭಾಗವತದಲ್ಲಿ ಬಂದಿರತಕ್ಕಂಥದ್ದಾಗಿದೆ. ಇದರಿಂದ ಯಾವ ಉತ್ತಮೋತ್ತಮ ದೇವತೆಗಳನ್ನು ಕೂಡ ಅಹಂಕಾರದಿಂದ ಇತರ ದೇವತೆಗಳು ತಿರಸ್ಕಾರ ಮಾಡೋದಾಗಲಿ, ಅವರ ಬಗ್ಗೆ ಅನ್ಯಥಾ ಭಾವನೆಯನ್ನು ಪಡೆಯತಕ್ಕಂಥದ್ದಾಗಲಿ ಅದು ಸರಿಯಲ್ಲ. ಆ ಹಿನ್ನೆಲೆಯಲ್ಲಿ ಅವರಿಗೆಲ್ಲ ಸರಿಯಾದ ಮಾನ್ಯತೆಯನ್ನು ನಾವು ಮನ್ನಣೆಯನ್ನು ಅವಶ್ಯವಾಗಿ ಕೊಡಲೇಬೇಕು ಅನ್ನತಕ್ಕಂಥ ಮಾತನ್ನು ಅಲ್ಲಿ ಪರಮಾತ್ಮ ಹೇಳುವ ಮೂಲಕ ತನ್ನನ್ನು ತನ್ನ ಪರಿವಾರದವರನ್ನು ಕೂಡ ಇತರರ ಗೌರವದಿಂದ ಕಾಣಬೇಕು ಅನ್ನತಕ್ಕಂಥ ಅಭಿಪ್ರಾಯವನ್ನೇ ಅಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಆ ಜಗತ್ತಿನ ತ್ರಿಶಕ್ತಿಗಳು ಅಂತಂದರೆ ಅದು ಸಂಹಾರ ಶಕ್ತಿ, ಸೃಷ್ಟಿ ಮಾಡತಕ್ಕಂಥ ವಿಷ್ಣು ಶಕ್ತಿ, ಅನಂತ ಸಂರಕ್ಷಣೆ ಮಾಡುವ ಒಂದು ವಿಷ್ಣು ಶಕ್ತಿ, ಅನಂತರದಲ್ಲಿ ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವ ಚತುರ್ಮುಖ ಬ್ರಹ್ಮದೇವರು ಅಂತ ಹೀಗೆ ನಾವು ತಿಳಿಯಬೇಕು. ಇಂತಹ ರುದ್ರದೇವರ ಬಗ್ಗೆ ತುಂಬಾ ಪುರಾಣಗಳು ತುಂಬಾ ವಿಚಾರಗಳನ್ನೆಲ್ಲ ತಿಳಿಸ್ತವೆ. ಅದರಲ್ಲಿ ವಿಶೇಷವಾಗಿ ಶಿವಪುರಾಣ ಏನಿದೆ ಅದು ರುದ್ರದೇವರ ಪಾರಮ್ಯವನ್ನೇ ವರ್ಣನೆ ಮಾಡ್ತಾ ಇದೆ. ರುದ್ರದೇವರೇ ಜಗತ್ತಿನ ಸೃಷ್ಟಿ ಮಾಡ್ತಾರೆ, ಅಂತಹ ರುದ್ರದೇವರನ್ನೇ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗದೆ ಬ್ರಹ್ಮದೇವರು ಮತ್ತೆ ವಿಷ್ಣುವು ಕೂಡ ಅವರು ತುಂಬಾ ಪ್ರಯತ್ನ ಮಾಡಿ ಸಾಹಸ ಮಾಡಿ ಅಯ್ಯೋ ನಮಗೆ ಈ ರುದ್ರದೇವರನ್ನು ತಿಳಿಯಕ್ಕಾಗಲ್ಲ ಅಂತ ಅವರೆಲ್ಲ ಸೋತು ಹೋಗಿಬಿಟ್ರು. ಆದ್ದರಿಂದ ಅಂತಹ ರುದ್ರದೇವರು ಇತರ ಬ್ರಹ್ಮ ಮತ್ತು ವಿಷ್ಣುಗಳಿಗಿಂತಲೂ ಕೂಡ ಅವರು ಶ್ರೇಷ್ಠರೇ ಆಗಿದ್ದಾರೆ ಅನ್ನತಕ್ಕಂತಹ ಮಾತನ್ನ ಶಿವಪುರಾಣ ಮತ್ತು ಇತರ ಪಾಶುಪತಾದಿ ಆಗಮಗಳೆಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಪುರಾಣಗಳಲ್ಲಿ ಒಂದಕ್ಕೊಂದು ಈ ರೀತಿಯ ವೈರುಧ್ಯಗಳನ್ನ ನಾವು ನೋಡುವಾಗ ಅದರ ನಿಜವಾದ ಅರ್ಥ ಏನು ಅಂತ ನಾವು ತಿಳಿಯೋದಕ್ಕೆ ಪ್ರಯತ್ನ ಮಾಡಿದಾಗ ಆ ಸಮಯದಲ್ಲಿ ನಮಗೆ ಶ್ರೀಮದ್ ಆಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಹಳ ಸ್ಪಷ್ಟವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಪರಮಾತ್ಮನೇ ತನ್ನನ್ನ ಮರೆಮಾಚಿ ನಿನ್ನ ಮಹಿಮೆಯನ್ನ ಜಗತ್ತಿನಲ್ಲೆಲ್ಲ ಪ್ರಚಾರ ಮಾಡ್ಕೋ ಅಂತ ರುದ್ರದೇವರಿಗೆ ಆಜ್ಞೆ ಮಾಡಿದ್ದರಿಂದ ಆ ರೀತಿಯಾದ ಮಾತುಗಳೆಲ್ಲ ಶಿವಪುರಾಣ ಬೇರೆ ಬೇರೆ ಪಾಶುಪತಾದ್ಯಾಗಮ ಇವುಗಳಲ್ಲಿ ಬಂದಿರತಕ್ಕಂಥದ್ದಾಗಿದೆ. ಆದರೆ ಅದರ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಎಲ್ಲ ಜನಗಳಿಗೆ ವಿಷ್ಣು ಪ್ರಿಯನಾಗುವುದಿಲ್ಲ, ರುದ್ರದೇವರೇ ಎಲ್ಲ ಕಡೆಯಲ್ಲೂ ಕೂಡ ಪ್ರಸಿದ್ಧರಾಗಬೇಕು ಅಂತ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿಕಾರಯ ಅಂತ ಪರಮಾತ್ಮ ರುದ್ರದೇವರಿಗೆ ಅಪ್ಪಣೆ ಮಾಡಿದ್ದಾರೆ. ಓ ರುದ್ರದೇವರೇ, ಜಗತ್ತಿನಲ್ಲಿ ಜನಗಳಿಗೆ ಮೋಹಗೊಳಿಸುವ ರೀತಿಯಲ್ಲಿ ಆ ರುದ್ರದೇವರ ಪಾರಮ್ಯವನ್ನೇ ಹೇಳುವ ರೀತಿಯಲ್ಲಿ ಆ ಗ್ರಂಥಗಳು ಪುರಾಣಗಳ ರಚನೆಯಾಗಿ ಆ ಮೂಲಕವಾಗಿ ನನ್ನನ್ನು ಮರೆಮಾಚಬೇಕೋ, ರುದ್ರದೇವರ ಮಹಿಮೆ ಎಲ್ಲ ಕಡೆಯಲ್ಲೂ ಪ್ರಖ್ಯಾತವಾಗಬೇಕೋ, ಆ ರೀತಿಯಾದ ಗ್ರಂಥಗಳನ್ನು ರಚನೆ ಮಾಡಿ ಅಂತ ಪರಮಾತ್ಮನೇ ಆ ರೀತಿಯಾಗಿ ರುದ್ರದೇವರಿಗೆ ಆಜ್ಞೆ ಮಾಡಿ ಅವರಿಂದ ಪಾಶುಪತಾದ್ಯಾಗಮ ಮುಂತಾದ ಪುರಾಣಗಳೆಲ್ಲ ರಚನೆಯಾಗುವಂತೆ, ಇತರ ಶಿವಪುರಾಣಗಳಲ್ಲೂ ಕೂಡ ಸ್ವಯಂ ವೇದವ್ಯಾಸ ದೇವರೇ ರುದ್ರದೇವರ ಹಿರಿಮೆಯನ್ನು ಕೂಡ ಹೇಳುವಂತೆ ಅನೇಕ ಬಗೆಯ ಆ ಭಾವಕಗಳೆಲ್ಲ ಬಂದಿರತಕ್ಕಂಥದ್ದಾಗಿದೆ. ಅದರ ತಿರುಳನ್ನ ನಾವು ವಿಚಾರ ಮಾಡಿ ನೋಡಿದಾಗ ವೇದಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನೇ ಪುರಾಣಗಳಲ್ಲೂ ಕೂಡ ಹೇಳ್ತಕ್ಕಂಥದ್ದಾಗಿದೆ. ಒಂದು ವೇಳೆ ವೇದಗಳಿಗೆ ಪುರಾಣಗಳಿಗೆ ಏನಾದರೂ ವಿರೋಧಗಳು ಬಂತು, ಒಂದಕ್ಕೊಂದು ಸರಿಯಾದ ಏಕಾಭಿಪ್ರಾಯ ಬರಲಿಲ್ಲ ಅಂತ ಆದರೆ ನಾವು ಬ್ರಹ್ಮಸೂತ್ರಕ್ಕೆ ಮೊರೆ ಹೋಗಬೇಕು ಅಂತ.
ವೇದವ್ಯಾಸ ದೇವರು ಸಕಲ ವೇದಗಳ ಒಂದು ನಿರ್ಣಯ ಜೊತೆಗೆ ಪುರಾಣಗಳ ವಿರೋಧವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಅವರು ಬ್ರಹ್ಮಸೂತ್ರ ರಚನೆ ಮಾಡಿದ್ದಾರೆ. ಅದರಲ್ಲಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನೋಡಿ, ತತ್ತು ಸಮನ್ವಯ ಅಂತ ಹೇಳಿಬಿಡ್ತಾರೆ. ವೇದಗಳು ಅನಾದಿಕಾಲದಿಂದ ಬಂದಿರತಕ್ಕಂಥದ್ದಾಗಿದೆ. ಆ ವೇದಗಳಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಬಿಟ್ಟು ಬೇರೆಯದನ್ನ ಎಲ್ಲೂ ಕೂಡ ಹೇಳೋದಿಲ್ಲ. ಆದರೆ ಪುರಾಣಗಳು ಮಾತ್ರ ಆಯಾಯ ಸಂದರ್ಭದಲ್ಲಿ ವಿಷ್ಣುವನ ಪಾರಮ್ಯವನ್ನು ಬಿಟ್ಟು ರುದ್ರದೇವರ ಹಿರಿಮೆಯನ್ನ ಅದೇ ತರಹ ಬೇರೆ ಬೇರೆ ದೇವತೆಗಳ ಪಾರಮ್ಯವನ್ನ ಶ್ರೇಷ್ಠತೆಯನ್ನ ಹೇಳ್ತಕ್ಕಂಥದ್ದೆಲ್ಲ ಅಲ್ಲಿರುತ್ತೆ. ಆದರೆ ಆ ಸಮಯದಲ್ಲಿ ನಾವು ವೇದಗಳಿಗೆ ಅನುಸಾರವಾಗಿ ಪುರಾಣಗಳನ್ನು ಅರ್ಥೈಸಬೇಕು. ಆ ಮೂಲಕವಾಗಿ ಅದಕ್ಕೆ ಬ್ರಹ್ಮಸೂತ್ರಗಳ ನೆರವನ್ನ ಅಲ್ಲಿ ನಾವು ಪಡೆಯಬೇಕು. ಆ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಿ ನೋಡಿದಾಗ ವೇದಗಳು ಭಗವಂತನ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳ್ತಾರೆ. ಆದ್ದರಿಂದ ವೇದವನ್ನು ಪಾರಾಯಣ ಮಾಡುವಾಗ ಯಾರೇ ಆಗಲಿ ಆ ಸಮಗ್ರ ವೇದಗಳಲ್ಲಿ ಪ್ರತಿಪಾದ್ಯನಾದ ವಿಷ್ಣುವನ್ನ ಹರಿಯನ್ನೇ ಮೊದಲು ನೆನೆದು ಹರಿಗೆ ಓಂ ಅಂತ ಶುರು ಮಾಡ್ತಾರೆ. ಹಾಗಾದರೆ ವಿಷ್ಣುವೇ ಸರ್ವೋತ್ತಮ ಅಂತಾದಾಗ ಇತರ ಪುರಾಣಗಳಲ್ಲಿ ರುದ್ರದೇವರ ಆಧಿಕ್ಯವನ್ನ ಆ ಹೇಳತಕ್ಕಂತಹ ಮಾತನ್ನ ಅಲ್ಲಿ ನಾವು ರುದ್ರದೇವರ ಆ ಒಂದು ಹಿರಿಮೆ ಅದಲ್ಲ, ವಿಷ್ಣುವಿನ ಪರಿವಾರ ದೇವತೆಗಳವರನ್ನೋ ಅರ್ಥದಲ್ಲಿ ಅವರನ್ನು ನಾವು ತೆಗೆದುಕೊಳ್ಳಬೇಕು ಅಂತ ಅವರವರಿಗೆ ನಿಗದಿತವಾದಂತಹ ಸ್ಥಾನವನ್ನು ಕೂಡ ನಮಗೆ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವು ಅಗ್ನಿರ್ವೈ ದೇವಾನಾಂ ಅವಮಹ ವಿಷ್ಣು ಪರಮಃ ಅಂತ ಒಂದು ವೇದ ಮಂತ್ರ ಹೇಳುತ್ತೆ. ನೋಡಿ, ಯೋಗ್ಯತೆಯಲ್ಲಿ ತುಂಬಾ ಶ್ರೇಷ್ಠರು, ಆಮೇಲೆ ಯೋಗ್ಯತೆಯಲ್ಲಿ ತುಂಬಾ ಕೆಳಗಿನವರು. ಅದು ಯಾರಪ್ಪ ಒಂದೇ ಮಾತಲ್ಲಿ ಹೇಳಬೇಡಿ ಅಂತ ಹೇಳಿದರೆ ಅದಕ್ಕೆ ವೇದಗಳೇ ಹೇಳ್ತಾ ಇದೆ. ನೋಡಿ, ಅಗ್ನಿಹಿ ದೇವಾನಾಂ ಅವಮಹ, ತತ್ವಾಭಿಮಾನಿ ದೇವತೆಗಳಲ್ಲಿ ಕೊನೆಯ ಹಂತದಲ್ಲಿ ಬರತಕ್ಕಂಥ ಅಗ್ನಿದೇವರೇನಿದ್ದಾರೆ ಅವರು ಕೊನೆಯವರು. ಆದರೆ ವಿಷ್ಣು ಪರಮಃ, ಅವನು ಸರ್ವೋತ್ತಮನಾಗಿದ್ದಾನೆ. ಇವರಿಬ್ಬರ ಮಧ್ಯದಲ್ಲೇ ಬ್ರಹ್ಮದೇವರು, ರುದ್ರದೇವರು, ಇತರ ಎಲ್ಲ ಆ ದೇವತೆಗಳು ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಅವರವರದ್ದೇ ಆದಂತಹ ಸ್ಥಾನ ಇದೆ. ಆ ಸ್ಥಾನದಲ್ಲಿ, ಆ ಕಕ್ಷೆಯಲ್ಲಿ ಅವರನ್ನು ನಾವು ಚಿಂತಿಸಬೇಕೇ ಹೊರತಾಗಿ ಎಲ್ಲೋ ಒಂದು ಕಡೆ ಶಿವಪುರಾಣ ರುದ್ರದೇವರ ಸರ್ವೋತ್ತಮತ್ವವನ್ನು ಅದು ಹೇಳಿದೆ ಎಂದ ಮಾತ್ರಕ್ಕೆ ಅಲ್ಲಿ ವಿಷ್ಣುವನ್ನು ಬಿಟ್ಟು ರುದ್ರನನ್ನೇ ಸರ್ವೋತ್ತಮ ಅಂತ ನಾವು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ, ಯಾರು ಸ್ವತಂತ್ರರೋ ಮತ್ತೆ ಯಾರು ಹುಟ್ಟು ಸಾವುಗಳಿಂದ ರಹಿತರೋ ಅವರೇ ಸರ್ವೋತ್ತಮರಾಗೋಣದರಿಂದ ಅಲ್ಲಿ ರುದ್ರದೇವರಿಗೆ ಅಲ್ಲಿ ಹುಟ್ಟನ್ನು ಹೇಳ್ತಕ್ಕಂತಹ ಮಾತುಗಳು ಪುರಾಣದಲ್ಲಿ ಬಂದವು. ಹಾಗಾಗಿ ಯಾರಿಗೆ ಹುಟ್ಟಿದೆ ಅವರಿಗೆ ನಾಶವೂ ಕೂಡ ಇದ್ದೇ ಇರುತ್ತೆ ಅಂತಾದಾಗ ಹುಟ್ಟು ಸಾವುಗಳನ್ನ ಒಳಗೊಂಡಿರತಕ್ಕಂತಹ ವ್ಯಕ್ತಿ ಎಂದಿಗೂ ಕೂಡ ಸರ್ವೋತ್ತಮ ಆಗಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಅವರನ್ನು ಬಿಟ್ಟು ಉಳಿದವರನ್ನೇ ನಾವು ಶ್ರೇಷ್ಠರು ಅಂತ ತಿಳಿಯಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಳಯಕಾಲದ ಸಂದರ್ಭದಲ್ಲಿ ಎಲ್ಲ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳೆಲ್ಲ ಪರಮಾತ್ಮನ ಹೊಟ್ಟೆಯನ್ನ ಸೇರಿಕೊಂಡಾಗ ಆ ಸಮಯದಲ್ಲಿ ಪ್ರಳಯಕಾಲ ಮುಗಿದು ಸೃಷ್ಟಿ ಆರಂಭವಾಗುವಾಗ ಅಲ್ಲಿ ಪರಮಾತ್ಮನಿಂದ ಪ್ರಕೃತಿಯಲ್ಲಿ ಒಂದು ರೀತಿಯಂತಹ ಸಂಚಲನ ಉಂಟಾದಾಗ ಅದರಿಂದ ಗುಣತ್ರಯಗಳ ಸೃಷ್ಟಿಯಾಗತ್ತೆ. ಅದು ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅನಂತರದಲ್ಲಿ ಅದರ ಜೊತೆ ಜೊತೆಗೇನೆ ಅಲ್ಲಿ ಮಹತ್ತತ್ವ ಮೊದಲಾದ ಆ ತತ್ವಗಳು, ಅದಕ್ಕೆ ಅಭಿಮಾನಿಯಾದ ದೇವತೆಗಳ ಸೃಷ್ಟಿಯು ಕೂಡ ಆಗತ್ತೆ ಅಂತ ಹೇಳುವಾಗ ಮೊಟ್ಟ ಮೊದಲು ಪರಮಾತ್ಮ ತನ್ನ ನಾಭಿಮಾನದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಹುಟ್ಟನ್ನು ಕೊಡ್ತಾ ಇದ್ದಾನೆ. ಹಾಗಾದರೆ ಆ ಭಗವಂತನ ಮೂಲಕವಾಗಿ ಮೊಟ್ಟ ಮೊದಲ ಹುಟ್ಟನ್ನ ಪಡೆದಿರತಕ್ಕಂಥದ್ದೇ ಅದು ಚತುರ್ಮುಖ ಬ್ರಹ್ಮದೇವರು ಅಂತಾದಾಗ ಅನಂತರ ಬ್ರಹ್ಮದೇವರಿಂದ ರುದ್ರದೇವರು ಹುಟ್ಟನ್ನು ಪಡೀತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಭಗವಂತ ತಾನು ಮೊಟ್ಟ ಮೊದಲು ಅನಿರುದ್ಧ ರೂಪನಾಗಿ ಅಲ್ಲಿ ಆ ಶಾಂತಿದೇವಿಯಲ್ಲಿ ಆ ಚತುರ್ಮುಖ ಬ್ರಹ್ಮದೇವರನ್ನ ಮಹತ್ತತ್ವಕ್ಕೆ ಅಭಿಮಾನಿಯಾದ ಆ ದೇವರನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಇದನ್ನ ಪುರಾಣಗಳ ಸಾರವನ್ನೆಲ್ಲ ಸಂಗ್ರಹಿಸಿ ನಮಗೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಂಗೃಹ್ಯ ಬೀಜಾತ್ಮತಯ ನಿರುದ್ಧ ನ್ಯಧತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯಾಂ ತತೋ ಮಹತ್ತತ್ವತನು ವಿರಿಂಚ ಸ್ಥೂಲಾತ್ಮನೈವ ಅಜನಿ ವಾಚ್ಯ ದೇವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾಗಭಿಮಾನಿಯಾದಂತಹ ಸರಸ್ವತಿ ದೇವಿಯ ಜೊತೆಗೆ ಈ ಎಲ್ಲ ಮಹತ್ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಬ್ರಹ್ಮದೇವರು ಕೂಡ ಅಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮನಿಂದ ಅವರು ಹುಟ್ಟನ್ನ ಪಡಿತಾ ಇದ್ದಾರೆ. ಅನಿರುದ್ಧ ಮತ್ತು ಶಾಂತಿದೇವಿ ಇವರಿಬ್ಬರ ದಾಂಪತ್ಯದಲ್ಲಿ ಇಡೀ ಜಗತ್ತಿನ ಪ್ರಥಮ ದೇವತೆಯಾಗಿ ಆದಿ ದೇವ ಅಂತ ಪ್ರಖ್ಯಾತನಾಗಿ ಆ ಅವತಾರ ಮಾಡಿರತಕ್ಕಂಥದ್ದೇ ಚತುರ್ಮುಖ ಬ್ರಹ್ಮದೇವರು ಅಂತ ಆ ಹಿನ್ನೆಲೆಯಲ್ಲಿ ಆ ಬ್ರಹ್ಮದೇವರು ಈ ಎಲ್ಲ ಬ್ರಹ್ಮಾಂಡದ ಅಭಿಮಾನಿಯಾಗಿ, ಮಹತ್ತತ್ವಕ್ಕೆ ಅಭಿಮಾನಿಯಾಗಿ, ಎಲ್ಲ ಜೀವರುಗಳಿಗೆ ಅಭಿಮಾನಿಯಾಗಿ ಅವರ ಹುಟ್ಟನ್ನ ಪಡಿತಾ ಇದ್ದಾರೆ. ಅದು ಜೊತೆಗೆ ತಮ್ಮ ಪತ್ನಿಯಾದ ಆ ವಾಗ್ದೇವತೆಯ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ.
ದೇವತೆಗಳಲ್ಲಿ ಮೊದಲು ಅವರು ಹುಟ್ಟಿಬಿಡೋದು ಅಥವಾ ಅನಂತರದಲ್ಲಿ ಅವರ ಪತ್ನಿಯಲ್ಲಿ ಹುಟ್ಟಿ ಅನಂತರ ವಿವಾಹವಾಗಿ ಅವರ ದಾಂಪತ್ಯ ಅನ್ನತಕ್ಕಂಥದ್ದೆಲ್ಲ ಇಲ್ಲ. ಯಾಕೆ ಅಂದರೆ ದೇವತೆಗಳಲ್ಲಿ ನಿಯತ ಪತಿ ಪತ್ನಿ ಭಾವ ಅನ್ನತಕ್ಕಂಥದ್ದು ಇರೋಣದ್ರಿಂದ ಅವರು ಹುಟ್ಟುವಾಗಲೇ ತಮ್ಮ ಅರ್ಧಾಂಗಿಯ ಜೊತೆಗೆ ಹುಟ್ಟನ್ನು ಪಡೀತಾರೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ಅಲ್ಲಿ ಆ ಸ್ಥೂಲಾತ್ಮನೈವ ವಿರಿಂಚ ಅಜನಿ ವಾಚ್ಯ ದೇವಿ ಅಂತ ವಾಗಭಿಮಾನಿಯಾದ ಸರಸ್ವತಿ ದೇವಿಯು ಕೂಡ ಅಲ್ಲಿ ಬ್ರಹ್ಮದೇವರ ಜೊತೆ ಜೊತೆಗೇನೆ ಅಲ್ಲಿ ಶಾಂತಿ ದೇವಿಯಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮನಿಂದ ಆ ಹುಟ್ಟನ್ನು ಪಡೀತಾ ಇದ್ದಾರೆ. ಅವರು ಜಗತ್ತಿನ ಆದಿ ದಂಪತಿಗಳಾಗಿ ಅವರು ಗುರುತಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮ ಎಲ್ಲಿಂದ ಆ ದೇವತೆಗಳ ಹುಟ್ಟು ಅಂದರೆ ಅದು ಮಹತ್ತತ್ವಕ್ಕ ಅಭಿಮಾನಿಯಾದ ಬ್ರಹ್ಮದೇವರಿಂದಲೇ ಈ ಎಲ್ಲ ಚೇತನ ಪ್ರಪಂಚ ಹುಟ್ಟನ್ನು ಅಲ್ಲಿ ಪಡೀತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ, ತ್ರಿಗುಣಾತ್ಮಿಕಾಯಾಮ್ ಶಾಂತ್ಯಾಮ್ ಅಂತ ಹೇಳ್ಬೇಕು. ಶಾಂತಿ ದೇವಿ ಅಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ. ಅಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮನ ಮಡದಿಯಾಗಿ ಅಲ್ಲಿ ಶಾಂತಿ ದೇವಿ ಬಂದಾಗ ಅವಳು ತ್ರಿಗುಣಾತ್ಮಿಕಾಯಾಮ್ ಅಂತಂದರೆ ತ್ರಿಗುಣಗಳಿಗೆ ಒಡತಿಯಾದವಳು ಅಂತ ಅರ್ಥ. ತ್ರಿಗುಣಾತ್ಮಳು ಅಂತ ಹೇಳಿಬಿಟ್ರೆ ಅಲ್ಲಿ ತ್ರಿಗುಣಗಳ ಸ್ವರೂಪಗಳು ಅಂತ ಆ ರೀತಿಯಾಗಿ ಅರ್ಥ ಅಭಿಪ್ರಾಯವಲ್ಲ. ಆತ್ಮಶಬ್ದಕ್ಕೆ ಸ್ವರೂಪ ಅಂತೂ ಅರ್ಥ ಇದೆ, ಅದಕ್ಕೆ ಸ್ವಾಮಿ ಅನ್ನತಕ್ಕಂಥ ಅರ್ಥವೂ ಕೂಡ ಇದೆ. ಆದ್ದರಿಂದ ಈ ಭಾಗವತದ ಒಂದು ಪ್ರಸಂಗದಲ್ಲಿ ವಾಮನ ದೇವರು ತ್ರಿವಿಕ್ರಮನಾಗಿ ಬೆಳೀತಾ ಇದ್ದಾರೆ ಅಂತ ಹೇಳುವಾಗ ತದ್ವಾಮನಂ ರೂಪಂ ಅವರ್ಧತಾದ್ಭುತಂ ಹರೇ ಅನಂತಸ್ಯ ಗುಣತ್ರಯಾತ್ಮಕಂ ಅಂತ ಅಲ್ಲಿ ಬರುತ್ತೆ. ವಾಮನ ತ್ರಿವಿಕ್ರಮನಾಗಿ ಬೆಳೆಯುವಾಗ ಆ ಪರಮಾತ್ಮನ ರೂಪ ಎಂಥದ್ದಾಗಿತ್ತು ಅಂದರೆ ಸತ್ವರಜ ತಮೋ ಗುಣಗಳೆಂಬ ಗುಣತ್ರಯಾತ್ಮಕವಾಗಿತ್ತು ಅಂತ ಭಾಗವತ ಹೇಳುತ್ತೆ. ಆದರೆ ಪರಮಾತ್ಮನಿಗೆ ಪ್ರಕೃತಿಯ ಸಂಬಂಧವೇ ಇಲ್ಲ, ಅವನಿಗೆ ಗುಣತ್ರಯಗಳಾದ ಸತ್ವರಜತ್ವ ಗುಣಗಳ ಲೇಪವೇ ಇಲ್ಲ. ಅವನು ತ್ರಿಗುಣಾತೀತನಾಗಿದ್ದಾನೆ, ಆದ್ದರಿಂದಲೇ ಅವನನ್ನು ನಿರ್ಗುಣ ಅಂತ ಕೂಡ ಶಾಸ್ತ್ರ ಕರೀತಾ ಇದೆ. ಹಾಗಿರುವಾಗ ಆ ಪರಮಾತ್ಮನನ್ನು ಅಲ್ಲಿ ಬೆಳೆದದ್ದು ಹೇಗಪ್ಪ ಅಂತ ಹೇಳಿದರೆ ತ್ರಿಗುಣಾತ್ಮಕವಾದ ದೇಹ ಪರಮಾತ್ಮನದ್ದು ಆ ತ್ರಿವಿಕ್ರಮ ದೇವರದ್ದು ಅಂತ ಹೇಳಿದಾಗ ಅದಕ್ಕೆ ಆಚಾರ್ಯರು ಅರ್ಥೈಸ್ತಾ ಇದ್ದಾರೆ, ನೋಡಿ ಅಲ್ಲಿ ತ್ರಿಗುಣಾತ್ಮಕ ಅಂದರೆ ಆತ್ಮಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ. ತ್ರಿಗುಣಗಳಿಗೆ ಅದಕ್ಕೆ ಒಡತಿಯಾದಂತಹ ಆ ಚಿತ್ ಪ್ರಕೃತಿಯಾದ ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ ಅಂತ. ಆದ್ದರಿಂದ ಹರೇರನಂತಸ್ಯ ಗುಣಾತ್ರಯ ಗುಣತ್ರಯಾತ್ಮಕಂ ರೂಪಂ ತದ್ವಾಮನಂ ಅವರ್ಧತ ಅಂತ ಹೇಳಿದರೆ ಭಗವಂತನ ಎಂಥ ರೂಪ ಅಲ್ಲಿ ಬೆಳೆದು ನಿಂತಿದೆ ಅಂತ ಹೇಳಿದರೆ ಈ ತ್ರಿಗುಣಗಳಾದ ಸತ್ವರಜಸ್ತಮ ಗುಣಗಳು ಅದಕ್ಕೆ ಒಡತಿಯಾಗಿರತಕ್ಕಂತಹ ಚಿತ್ ಪ್ರಕೃತಿಯಾದ ಮಹಾಲಕ್ಷ್ಮೀ ದೇವಿ ಇವರುಗಳಿಗೆಲ್ಲ ಒಡೆಯನಾದ ಸ್ವಾಮಿಯಾದ ಪರಮಾತ್ಮ ಅಂತೇಳಿ ಆತ್ಮಶಬ್ದಕ್ಕೆ ಸ್ವಾಮಿ ಅಂತಲ್ಲಿ ಅರ್ಥ ಮಾಡಿ ಗುಣತ್ರಯಗಳ ಸ್ವರೂಪವಾದ ದೇಹ ಪರಮಾತ್ಮನಿಗಿಲ್ಲ, ಅವನು ಅಪ್ರಾಕೃತನಾಗಿದ್ದಾನೆ, ಆದ್ದರಿಂದ ಅವನಿಗೆ ಎಲ್ಲಿಂದ ಬರಬೇಕು ಪ್ರಾಕೃತವಾದ ಗುಣಗಳ ಸಂಪರ್ಕ ಅಂತ ಅರ್ಥೈಸಿ ಆತ್ಮಶಬ್ದಕ್ಕೆ ಅಲ್ಲಿ ಸ್ವಾಮಿ ಗುಣತ್ರಯಗಳಿಗೆ ಒಡೆಯ ಅಂತ ಅರ್ಥ ಮಾಡಿದ್ದಾನೆ. ಅದರಂತೆ ತ್ರಿಗುಣಾತ್ಮಿಕಾಯಾಮ್ ಶಾಂತ್ಯಾಮ್ ಅಂತ ಹೇಳುವಾಗ ಇಲ್ಲಿಯೂ ಕೂಡ ತ್ರಿಗುಣಗಳ ಮಾತೆ ಅಂತಂದರೆ ಅದು ಯಾರಪ್ಪ ಅಂದರೆ ಮಹಾಲಕ್ಷ್ಮೀ ದೇವಿ. ಪ್ರಕೃತಿಗೆ ಅಲ್ಲಿ ಅಭಿಮಾನಿ ದೇವತೆ ಮಹಾಲಕ್ಷ್ಮೀ ದೇವಿ. ಪ್ರಕೃತಿಯ ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಅಂತ ಅವುಗಳಿಗೂ ಕೂಡ ಅವಳು ಒಡತಿಯಾಗಿದ್ದಾಳೆ ಅಂದರೆ ಈ ಎಲ್ಲ ಗುಣತ್ರಯಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥವಳೇ ಆ ಶಾಂತಿ ಎಂಬತಕ್ಕಂತಹ ಮಹಾಲಕ್ಷ್ಮೀ ದೇವಿ. ಅಂತಹ ಶಾಂತಿಯ ಮೂಲಕ ಅನಿರುದ್ಧನ ಮೂಲಕ ಅಲ್ಲಿ ಮಹತ್ತತ್ವಕ್ಕೆ ಅಭಿಮಾನಿಯಾದ ಬ್ರಹ್ಮದೇವರು ಹುಟ್ಟಿದ್ದಾರೆ ಅಂತ ಹೇಳಿ ಅನಂತರದಲ್ಲಿ ಬ್ರಹ್ಮದೇವರೇ ಮುಂದೆಯ ಸರಸ್ವತಿ ದೇವಿಯನ್ನ ಒಳಗೊಂಡವರಾಗಿ ರುದ್ರದೇವರನ್ನು ಸೃಷ್ಟಿ ಮಾಡಿದರು. ಅವರು ಅಹಂಕಾರ ತತ್ವಕ್ಕೆ ಅಭಿಮಾನಿ ಅಂತ ಹೇಳ್ತಾ ಇದ್ದಾರೆ. ಈ ಗುಣತ್ರಯಗಳಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಅಂತ ತೆಗೆದುಕೊಂಡಾಗ ತಮೋಗುಣದಲ್ಲಿ ಮತ್ತೆ ಮೂರು ತರದ ಒಂದು ರೀತಿಯಾದಂತಹದ್ದಿದೆ, ವೈಕಾರಿಕ ತೈಜಸ ತಾಮಸ ಅಂತೆಲ್ಲ ಹೇಳಿ ಒಟ್ಟಿನಲ್ಲಿ ಆ ತಮೋಗುಣಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ರುದ್ರದೇವರನ್ನ ಅಲ್ಲಿ ಬ್ರಹ್ಮದೇವರು ತಮ್ಮ ಮಡದಿಯಾದ ಅಲ್ಲಿ ಸರಸ್ವತಿ ದೇವಿಯ ಜೊತೆಗೆ ಅವರು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಆ ಮಾತನ್ನು ಕೂಡ ಆಚಾರ್ಯರು ಪುರಾಣಗಳಲ್ಲಿ ಬಂದಿರತಕ್ಕಂಥ ಅಂಶವನ್ನ ಅಲ್ಲಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ತಸ್ಯಾಮಹಂಕಾರ ತನುಂ ಸರುದ್ರಂ ಸಸರ್ಜ ಬುದ್ಧಿಂಚ ತದರ್ಥ ದೇಹ ಅಂತ ಹೇಳ್ತಾ ಇದ್ದಾರೆ. ತದರ್ಧ ದೇಹ ಅಂದರೆ ರುದ್ರದೇವರ ಅರ್ಧ ದೇಹ ಯಾವುದು ಅಂದರೆ ಪಾರ್ವತಿ ದೇವಿ. ಏಕೆಂದರೆ ರುದ್ರದೇವರು ಬಲಭಾಗದಲ್ಲಿದ್ದರೆ ಪಾರ್ವತಿಯ ಬಲಭಾಗದಲ್ಲಿ, ಎಡಭಾಗದಲ್ಲಿ ಅಲ್ಲಿ ಪಾರ್ವತೀ ದೇವಿಯೇ ಇದ್ದಾರೆ. ಆ ಪಾರ್ವತಿಯ ಎಡಭಾಗ ರುದ್ರದೇವರ ಬಲಭಾಗ ಎರಡನ್ನು ಒಗ್ಗೂಡಿಸಿದಾಗ ಅದು ಮಹರುದ್ರದೇವರು ಅಂತ ಆಗಿರತಕ್ಕಂಥದ್ದು. ಹಾಗಾದರೆ ಇಲ್ಲೂ ಕೂಡ ದೇವತೆಗಳಲ್ಲಿ ನೋಡಿ ಪಾರ್ವತಿ ಸಹಿತವಾಗಿ ಅಲ್ಲಿ ರುದ್ರದೇವರು ಅವತಾರ ಮಾಡ್ತಾ ಇದ್ದಾರೆ.
ಪಾರ್ವತೀದೇವಿಯನ್ನು ಹೇಳುವಾಗ ಬುದ್ಧಿಂಚ ಅಂತ ಅಲ್ಲಿ ಬಳಸ್ತಾ ಇದ್ದಾರೆ. ಅಂದರೆ ಬುದ್ಧಿಭಿಮಾನಿ ದೇವತೆ ಪಾರ್ವತೀದೇವಿ. ಅದಕ್ಕೆ ದಾಸರಾರು ಹೇಳ್ತಾ ಇದ್ದಾರೆ, ಮತಿ ಪ್ರೇರಕಳು ಪಾರ್ವತೀದೇವಿ ಅಂತ ಇದ್ದಾರೆ. ರುದ್ರದೇವರು ಮನೋನಿಯಾಮಕರಾಗಿ ನಮ್ಮ ಮನಸ್ಸನ್ನು ಅವರು ಪ್ರೇರಣೆ ಮಾಡಿದರೆ ಅಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಐದು ಬಗೆಯಾಗಿರ್ತಕ್ಕಂಥ ಏನೊಂದು ಆ ಅಂಶಗಳಿದೆ. ಅದರಲ್ಲಿ ಮನೋನಿಯಾಮಕರಾಗಿ ರುದ್ರದೇವರು ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟನ್ನು ಪಡೆದರೆ ಆ ನಿಶ್ಚಯಾತ್ಮಕವಾದ ಬುದ್ಧಿಗೆ ಅಭಿಮಾನಿಯಾಗಿ ಅಲ್ಲಿ ಪಾರ್ವತೀದೇವಿ ಕೂಡ ಹುಟ್ಟನ್ನು ಪಡೀತಾ ಇದ್ದ. ಏನು ಮನಸ್ಸಿಗೆ ಬುದ್ಧಿಗೆ ಏನು ವ್ಯತ್ಯಾಸ ಇದೆ, ಎಲ್ಲ ಒಂದೇ ಇಲ್ವಲ್ಲ ಅಂತ ಕೇಳಿದರೆ ಅದಕ್ಕೆ ಅತ್ಯಂತ ಸೂಕ್ಷ್ಮವಾದ ಆ ಐದು ಅಂಶಗಳ ಬಗ್ಗೆ ಶಾಸ್ತ್ರ ನಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಅದರಲ್ಲಿ ಮನಸ್ಸು ಅಂದರೆ ನೋಡಿ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಹೇಳ್ತಾರೆ. ಒಂದು ವಸ್ತುವನ್ನು ನೋಡಿದ ಕೂಡಲೇ ಅದು ಬೇಕು ಅಂತ ಒಂದು ಕಡೆ ಮನಸ್ಸಿನಲ್ಲಿ ಆಸೆ ಬರೋದು, ಮತ್ತೆ ಅದಕ್ಕಿಂತ ಚೆನ್ನಾಗಿ ಕಂಡ್ರೆ ಅದು ಬೇಕು ಇದು ಬೇಡ ಅಂತ ಭಾವನೆ ಬರೋದು. ಹೀಗೆ ನಮ್ಮ ಮನಸ್ಸಿನಲ್ಲಿ ಒಂದು ಬೇಕು, ಅದಕ್ಕಿಂತ ಚೆನ್ನಾಗಿ ಸಿಕ್ಕಿದ್ರೆ ಅದೇ ಬೇಕು ಇದು ಬೇಡ ಅಂತ ಏನೊಂದು ಸಂಕಲ್ಪ ವಿಕಲ್ಪಗಳು, ಅಂದರೆ ಮಾನಸಿಕವಾದಂತಹ ಇಚ್ಛೆ, ಅನಂತರದ ಅದು ಬೇಡ ಅನ್ನತಕ್ಕಂತಹ ಭಾವನೆ, ಇವೆಲ್ಲ ಏನು ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಭಾವನೆಗಳು, ಈ ಎಲ್ಲ ಭಾವನೆಗಳನ್ನು ನಮ್ಮ ಮನೋಮಂದಿರದಲ್ಲಿ ಹುಟ್ಟು ಹಾಕ್ತಕ್ಕಂಥದ್ದು ಯಾರಪ್ಪ ಅಂದರೆ ಅದುವೇ ಮಹಾರುದ್ರದೇವರಾಗಿದ್ದಾರೆ. ಆದ್ದರಿಂದ ಅವರು ರುದ್ರಸ್ತು ಮನೋ ಆತ್ಮಕ ಅಂತ ಅಲ್ಲಿ ಮನೋನಿಯಾಮಕರಾಗಿ ಅವರ ಅಹಂಕಾರ ತತ್ವಕ್ಕೂ ಅಭಿಮಾನಿಯಾಗಿದ್ದಾರೆ. ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿದ್ದಾರೆ ಅಂತ ಹೇಳುವ ಮೂಲಕ ಈ ಜಗತ್ತಿನ ಜಡ ವಸ್ತುಗಳು ಮತ್ತು ಚೇತನ ವಸ್ತುಗಳು ಎಲ್ಲದರಲ್ಲೂ ಕೂಡ ಅವರು ಅಂತರ್ಯಾಮಿಯಾಗಿ ಕೂಡ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಇಡೀ ಜಗದಾತ್ಮಕವಾಗಿ ರುದ್ರದೇವರ ತತ್ವ ಎಂಬತಕ್ಕಂಥದ್ದು ತುಂಬಿದೆ. ಆದ್ದರಿಂದಲೇ ರುದ್ರದೇವರೇ ಶುಕಾಚಾರ್ಯರಾಗಿ ಬಂದಾಗ ಅವರ ತಂದೆ ವೇದವ್ಯಾಸ ದೇವರು ಓ ಶುಕಾ ಬಾರಪ್ಪ ಅಂತ ಜೋರಾಗಿ ಅವರನ್ನು ಕರೆದರೆ ಆ ಸಮಯದಲ್ಲಿ ಶುಕಾಚಾರ್ಯರು ಯೋಗ ಮಾಯಾ ಶಕ್ತಿಯಿಂದ ಅವರು ಆಕಾಶದಲ್ಲಿ ಪ್ರಯಾಣ ಮಾಡ್ತಾ ವೇಗವಾಗಿ ವೇಗವಾಗಿ ಹೋಗ್ತಾ ಇದ್ರು, ಬಹುದೂರ ಹೋಗ್ಬಿಟ್ಟಿದ್ದಾರೆ. ಆ ಸಮಯದಲ್ಲಿ ತಮ್ಮ ತಂದೆ ಆ ಕರೆದದ್ದು ಕೇಳಿ ಅಡ್ದೂರದಿಂದ ಅವರು ಬರಕ್ಕಾಗಲ್ಲ ಅಂತೇಳಿ ಆ ಗಿಡ ಮರಗಳಲ್ಲಿ ತಾವು ಇದ್ದರು, ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿ ಅಲ್ಲಿಯೇ ಅವರಿದ್ದು ನಾನು ಇದೇನೆ ಅಂತ ಅವರು ಗಿಡ ಮರಗಳಿಗೆ ಪ್ರೇರಣೆ ಮಾಡಿದಾಗ ಅವುಗಳೆಲ್ಲ ಒಂದು ಹೂ ಅಂತ ಶಬ್ದ ಮಾಡಿದ್ರು. ಗಾಳಿ ಬಂದಾಗ ಗಿಡ ಮರಗಳಿಂದಲೂ ಕೂಡ ಶಬ್ದ ಬರ್ತಾ ಇರುತ್ತೆ. ಆ ರೀತಿಯಾಗಿ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿ ಎಲ್ಲ ಚೇತನರ ಒಳಗಡೆಯಲ್ಲೂ ಕೂಡ ಅವರಿದ್ದ. ನಾನು ನನ್ನದು ಅನ್ನತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ್ರೆ ಅದನ್ನು ಒಳಗಡೆ ಹುಟ್ಟಾಗ್ತಕ್ಕಂಥವರೇ ಅದು ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು. ಅಷ್ಟೇ ಅಲ್ಲ, ನಮಗೆ ಸಾತ್ವಿಕ ಅಹಂಕಾರವನ್ನು ನೀಡುವವರು ಅದರ ಜೊತೆಗೆ ರುದ್ರದೇವರನ್ನು ತಿರಸ್ಕಾರ ಮಾಡಿಬಿಟ್ರೆ ಆ ಸಮಯದಲ್ಲಿ ನಮಗೆ ಬಂಧಕವಾಗುವ ಮತ್ತು ದೊಡ್ಡ ದೊಡ್ಡವರಿಂದ ಶಾಪಕ್ಕೆ ಕಾರಣವಾಗುವಂತಹ ಅಹಂಕಾರ ಎಂಬ ದುರಹಂಕಾರವನ್ನು ಕೂಡ ಕೊಡೋದಕ್ಕೆ ಆ ರುದ್ರದೇವರು ಕಾರಣರಾಗಿಬಿಡ್ತಾರೆ. ಯಾವ ದಕ್ಷ ಪ್ರಜಾಪತಿ ರುದ್ರದೇವರನ್ನೇ ತಿರಸ್ಕಾರ ಮಾಡಿದ್ದರ ಫಲವಾಗಿ ಅವರಿಗೆ ಅಹಂಕಾರ ಹೆಚ್ಚು ಬಂತು. ಅದರಿಂದ ತನಗಿಂತ ಸ್ವರೂಪದಲ್ಲಿ ಬಹಳ ಉತ್ತಮರಾದ ರುದ್ರದೇವರನ್ನೇ ಅಪಮಾನ ಮಾಡಿ ಅದರಿಂದ ಮೇಕೆಯ ಮುಖವನ್ನು ಪಡೀತಕ್ಕಂಥ ದುಸ್ಥಿತಿ, ತನ್ನ ದೇಹವನ್ನೇ ಅಲ್ಲಿ ಬಿಡತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತು. ಹಾಗಾದರೆ ಇಲ್ಲಿ ಮತಿ ಪ್ರೇರಕಳಾದ ಬುದ್ಧಿ ತತ್ವ ಬುದ್ಧಿಗೆ ಪ್ರೇರಕಳಾದ ಪಾರ್ವತೀದೇವಿಯ ಜೊತೆಗೆ ತದರ್ಧ ದೇಹಾಂ ಬುದ್ಧಿಂ ಚ ಸಹ ರುದ್ರಂ ಸಸರ್ಜ ಅಂತ ರುದ್ರದೇವರ ಹುಟ್ಟಿನ ಬಗ್ಗೆ ಅದು ಬ್ರಹ್ಮದೇವರೇ ಆ ರೀತಿಯಾಗಿ ರುದ್ರದೇವರ ಸೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದರ ಪ್ರಸಂಗವನ್ನು ಕೂಡ ಭಾಗವತ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದೆ. ಪರಮಾತ್ಮನ ಪ್ರೇರಣೆಯಿಂದ ಎಲ್ಲ ಈ ಎಲ್ಲ ಜಗತ್ತಿನ ಸೃಷ್ಟಿಯನ್ನು ಮಾಡೋದಕ್ಕೆ ಚೇತನ ವರ್ಗದವರಿಗೆಲ್ಲ ದೇಹವನ್ನು ಕೊಡೋದಕ್ಕೆ ಅಲ್ಲಿ ಬ್ರಹ್ಮದೇವರು ಅವರೆಲ್ಲ ಸೃಷ್ಟಿ ಮಾಡ್ತಾ ಇರುವಾಗ ಆ ಸಮಯದಲ್ಲಿ ಸನಕ ಸನಂದನ ಮುಂತಾದ ಋಷಿಗಳನ್ನು ಸೃಷ್ಟಿ ಮಾಡಿ ಅವರಿಂದ ಪ್ರಜಾ ಕಾರ್ಯ ನಡೆಯಲಿ ಅಂತ ಬ್ರಹ್ಮದೇವರು ಅಪ್ಪಣೆ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವೆಲ್ಲ ಊರ್ಧ್ವರೇತಸ್ಥರಾಗಿ ನಾವು ಸನ್ಯಾಸಿಗಳಂತೆ ನಾವಿರ್ತೇವೆ, ನಮಗೆ ಈ ಸಂಸಾರ ಇದೆಲ್ಲ ಪ್ರಜಾ ಸೃಷ್ಟಿ ನಮಗೆ ಬೇಕಿಲ್ಲ ಅಂತ ಅವರು ಅದನ್ನು ಬೇಡ ಅಂತ ಉಪಾಯವಾಗಿ ಅದನ್ನು ತಿರಸ್ಕಾರ ಮಾಡಿದಾಗ ಆ ಸಮಯದಲ್ಲೇ ಆವಾಗ ಆ ಚತುರ್ಮುಖ ಬ್ರಹ್ಮದೇವರಿಗೆ ಕೋಪ ಬಂತು. ಆ ಕೋಪ ಬಂದದ್ದು ಎಲ್ಲಿ ಅಂದರೆ ಭ್ರುವೋರ್ ಮಧ್ಯೆ ಅಂತ ಭಾಗವತ ಹೇಳುತ್ತೆ. ಎರಡು ಹುಬ್ಬುಗಳ ಮಧ್ಯದಲ್ಲಿ ಆ ಕೋಪ ಎಂಬುದು ಬಂತು. ಆ ಕೋಪ ಒಂದು ನಿಜವಾದ ರೂಪವನ್ನು ಪಡೆದು ಒಂದು ಮಗುವಿನ ರೂಪವನ್ನೇ ಪಡೆದು ಆ ಬ್ರಹ್ಮದೇವರ ಎದುರುಗಡೆ ಅದು ಆವಿರ್ಭಾವವನ್ನು ಕೊಂಡಿತು. ಆ ರುದ್ರದೇವರೇ ಆ ಕೋಪದ ಫಲವಾಗಿ ಬ್ರಹ್ಮದೇವರ ಮಗನಾಗಿ ಅಲ್ಲಿ ಹುಟ್ಟನ್ನು ಪಡೆದಿರ್ತಕ್ಕಂಥದ್ದು. ಅದರ ನಂತರದಲ್ಲಿ ಅವರು ಬ್ರಹ್ಮದೇವರನ್ನು ಕೇಳ್ತಾರೆ, ನನ್ನ ತಂದೆಯಾದ ಬ್ರಹ್ಮದೇವರೇ ನಾನು ಹುಟ್ಟಿ ಇಷ್ಟು ಸಮಯ ಆಯಿತು, ಎಷ್ಟೊಂದು ತಡವಾಗಿದೆ, ನನಗೆ ಇರೋದಕ್ಕೆ ಸ್ಥಾನ ಯಾವುದು
ಅನಂತರದಲ್ಲಿ ನನಗೆ ನೆಲೆಗಳೆಲ್ಲ ಯಾವುದು, ಮತ್ತೆ ನನ್ನ ಪತ್ತಿಯ ಅದನ್ನೆಲ್ಲ ಹೇಳಿ ಅಂತ ಕೇಳಿದಾಗ, ಅದಕ್ಕೆ ಬ್ರಹ್ಮದೇವರು ನಿನ್ನ ಜೊತೆಗೆ ಈ ಬುದ್ಧಿಭಿಮಾನಿಯಾದ ಬುದ್ಧಿ ಪ್ರೇರಕಳಾದ ಪಾರ್ವತಿಯನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡಿದ್ದೇನೆ, ಅವಳ ಜೊತೆಗೇನೆ ನೀನು ಸೃಷ್ಟಿಯಾಗಿದೆಯಾ, ಆದ್ರಿಂದ ನಿನ್ನ ವಾಸ ಕೈಲಾಸದಲ್ಲಿ, ಆದ್ರಿಂದ ನೀನು 11 ಹೆಸರನ್ನ ನೀನು ಪಡೆಯಬೇಕು ಅಂತೆಲ್ಲ ಹೇಳಿ ಅವನಿಗೆ ಉಗ್ರ ಕಪರ್ದಿ ಅನಂತಹ ಹೆಸರುಗಳನ್ನೆಲ್ಲ ಕೊಟ್ಟು ಆ ರುದ್ರದೇವರ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತಾರೆ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಅದನ್ನೇ ಪುರಾಣಗಳೆಲ್ಲ ಹೇಳ್ತಾ ಇದೆ, ತಸ್ಯಾಂ ಅಹಂಕಾರ ತನುಂಸ ರುದ್ರಂ ಸಸರ್ಜ ಬುದ್ಧಿಂಚ ತದರ್ಥ ದೇಹ. ತನ್ನ ಮಡದಿಯಾದಂತಹ ಸರಸ್ವತಿ ದೇವಿಯಲ್ಲಿ ಆ ಚತುರ್ಮುಖ ಬ್ರಹ್ಮದೇವರು ತಾವು ಸಾತ್ವಿಕ ಅಹಂಕಾರದ ಅಂಶವನ್ನು ಕೂಡ ಒಳಗೊಂಡು ತಾಮಸ ಅಹಂಕಾರಕ್ಕೆ ಪ್ರತೀಕವಾದ ರುದ್ರದೇವರ ದೇಹವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಸೃಷ್ಟಿ ಅದು ಬ್ರಹ್ಮದೇವರಿಂದ ನಡೆದಿರ್ತಕ್ಕಂಥದ್ದು. ಆದ್ದರಿಂದ ಆ ರುದ್ರದೇವರಿಗೆ ಮತ್ತೆ ಬ್ರಹ್ಮದೇವರಿಗೆ ಆ ರೀತಿಯಾದ ಪಿತೃಪುತ್ರ ಭಾವ ಇದೆ ಅಂತ ಅಲ್ಲಿ ಶಾಸ್ತ್ರಗಳು ವರ್ಣನೆ ಮಾಡ್ತಾ ಇದೆ. ಇದು ಒಂದು ಕಡೆಯಿಂದ ಚತುರ್ಮುಖ ಬ್ರಹ್ಮದೇವರಿಂದ ಅವರ ಪತ್ನಿಯಾಗಿರತಕ್ಕಂಥ ಸರಸ್ವತಿ ದೇವಿಯಲ್ಲಿ ಆ ಪಾರ್ವತಿ ಮತ್ತೆ ಮಹಾರುದ್ರದೇವರ ಒಂದು ಜನನವಾಯಿತು ಅಂತ ಆ ಭಾಗವತ ಪುರಾಣ ಅಲ್ಲಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ನೋಡಿ ಬರೀ ಬ್ರಹ್ಮದೇವರ ಪುತ್ರರು ಮಾತ್ರ ಈ ರುದ್ರದೇವರಲ್ಲ, ಅವರು ವಾಯುದೇವರ ಪುತ್ರರು ಹೌದು ಅಂತ ಹೇಳ್ತಾರೆ. ವಾಯುದೇವರಿಂದ ಯಾವಾಗಪ್ಪ ಇವರು ಆ ರೀತಿಯಾಗಿ ರುದ್ರದೇವರು ಹುಟ್ಟನ್ನ ಪಡೆದಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಯಾ ಮಾರುತ ಗರ್ಭ ಮದತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾಂಶ್ಚತುರ ಕುಮಾರಾನ್ ಸಾ ದ್ರೌಪದಿ ನಾಮ ಬಭೂವ ಭೂಮೌ ಅಂತ ಹೇಳ್ತಾ ಇದ್ದಾರೆ. ದ್ರೌಪದಿ ದೇವಿ ಭೂಲೋಕದಲ್ಲಿ ಅವತಾರ ಮಾಡಿದಳು ದ್ರುಪದ ರಾಜನ ಮಗಳಾಗಿ ಯಜ್ಞಕುಂಡದಲ್ಲಿ ಅಂತ ಹೇಳುವಾಗ, ಆ ಸಂದರ್ಭದಲ್ಲಿ ದ್ರೌಪದಿ ದೇವಿಯ ಹಿನ್ನೆಲೆಯನ್ನ ಅಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ನೋಡಿ, ದ್ರೌಪದಿ ದೇವಿಯ ಸಾಕ್ಷಾತ್ ಭಾರತೀ ದೇವಿ, ಆ ಭಾರತೀ ದೇವಿ ವಾಯುದೇವರಿಂದಾಗಿ ಗರ್ಭವನ್ನ ಧಾರಣೆ ಮಾಡಿ ಅಲ್ಲಿ 4 ಜನರಿಗೆ ಜನ್ಮವನ್ನು ನೀಡಿದ್ದಾಳೆ. 4 ಮಹಾಮಹಾ ಅಜ್ಞಾನಿಗಳನ್ನ ಭಕ್ತರನ್ನಾಕಿ ತನ್ನ ಮಕ್ಕಳನ್ನಾಗಿ ಪಡೆದಿದ್ದಾಳೆ. ಆ 4 ಮಂದಿ ಯಾರಪ್ಪ ಅಂದ್ರೆ, ಒಂದು ಶೇಷದೇವರು, ಮತ್ತೆ ಗರುಡದೇವರು, ಮತ್ತೆ ಮಹರುದ್ರದೇವರು, ಜೊತೆಗೆ ಇಂದ್ರದೇವರು, ಇವರೇ ಆ 4 ಜನ ವಾಯುದೇವರಿಗೆ ಮತ್ತೆ ಭಾರತೀ ದೇವಿಯರಿಗೆ ಅಲ್ಲಿ ಮಕ್ಕಳಾಗಿ ಹುಟ್ಟಿರತಕ್ಕಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಅಂತಹ ಆ 4 ಜನ ಮಕ್ಕಳನ್ನ ಪಡೆದ ಆ ದ್ರೌಪದಿ ದೇವಿ, ಅವಳೇ ದ್ರೌಪದಿ ದೇವಿ ಆ ಕಲಿಯುಗದಲ್ಲಿ ದ್ರುಪದ ರಾಜನ ಮಗಳಾಗಿ ಅವತಾರ ಮಾಡಿದ್ದಾಳೆ ಅಂತ ಹೇಳುವಾಗ, ಅಲ್ಲಿ ರುದ್ರದೇವರು ಕೇವಲ ಬ್ರಹ್ಮದೇವರ ಮಕ್ಕಳು ಮಾತ್ರವಲ್ಲ, ಅದು ವಾಯುದೇವರ ಮಕ್ಕಳು ಹೌದು ಅಂತ ನಮಗೆ ಈ ಗ್ರಂಥದಿಂದ ಗೊತ್ತಾಗ್ತಾ ಇದೆ. ದೇವತೆಗಳೆಲ್ಲ ಹಲವಾರು ಬಾರಿ ಹುಟ್ಟನ್ನ ಪಡಿತಾರೆ, ಆದ್ದರಿಂದ ಅವರಿಗೆ ಒಮ್ಮೆ ಹುಟ್ಟಿದರೆ ಮತ್ತೊಂದು ಕಡೆ ಹುಟ್ಟಬಾರದಂತೇನು ಕೂಡ ಇದೆ. ಉದಾಹರಣೆಗೆ ಚಂದ್ರ, ಅಲ್ಲಿ ಚಂದ್ರಮಾ ಮನಸೋ ಜಾತಃ ಅಂತ ಪುರುಷ ಸೂಕ್ತ ಹೇಳುತ್ತೆ. ಪರಮಾತ್ಮನ ವಿರಾಟ್ ರೂಪದಿಂದ ಅವನ ಮನಸ್ಸಿನಿಂದ ಅಲ್ಲಿ ಚಂದ್ರ ಹುಟ್ಟಿದ, ಮನಃಕಾರಕನಾದ ಚಂದ್ರ ಅಂತ. ಮತ್ತೆ ಬ್ರಹ್ಮಾಂಡ ಸೃಷ್ಟಿಯ ಸಮಯದಲ್ಲಿ ಅತ್ರಿಯ ಮಗನಾದಿ ಕೂಡ ಮತ್ತೆ ಅವನು ಅವತಾರ ಮಾಡ್ತಾನೆ. ಅದರ ಜೊತೆಗೆ ಅಲ್ಲಿ ಆ ದ್ವಿತೀಯ ಮಕ್ಕಳಾಗಿ ದೈತ್ಯರೆಲ್ಲ ಹುಟ್ಟಿದಂತೆ ಅದಿತೀಯ ಮಕ್ಕಳಲ್ಲಿ ದೇವತೆಗಳೆಲ್ಲ ಆದಿತ್ಯನೇ ಮೊದಲಾದ ದೇವತೆಗಳೆಲ್ಲ ಹುಟ್ಟನ್ನ ಪಡೆಯುವಾಗ ಅಲ್ಲಿ ಸೂರ್ಯಚಂದ್ರರು ಕೂಡ ಮತ್ತೆ ಹುಟ್ಟನ್ನ ಪಡೀತಾರೆ. ಹಾಗಾದ್ರೆ ನಾ ಚಂದ್ರನಿಗೆ ಎಷ್ಟು ಬಾರಿ ಹುಟ್ಟಾಯಿತು ನೋಡಿ. ಮೊದಲು ವಿರಾಟ್ ರೂಪಿಯಾದ ಪರಮಾತ್ಮನ ಪ್ರಾಣದಿಂದ ಅಲ್ಲಿ ಮನಸ್ಸಿನಿಂದ ಅಲ್ಲಿ ಚಂದ್ರ ಹುಟ್ಟಿದ. ಆಮೇಲೆ ಅದಿತಿಯ ಮಗನಾಗಿ ಚಂದ್ರ ಹುಟ್ಟಿದ, ಅದಿತಿ ಕಶ್ಯಪರ ದಾಂಪತ್ಯದಲ್ಲಿ. ಮತ್ತೆ ಪುನಃ ಅತ್ರಿ ಋಷಿಗಳು, ನಮಗೆ 3 ತ್ರಿಮೂರ್ತಿಗಳು ಕೂಡ ಮಕ್ಕಳಾಗಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಆ ಸಮಯದಲ್ಲಿ ಅತ್ರಿ ರೀತಿಗಳ ಆನಂದ ಬಾಷ್ಪದಿಂದ ಅಲ್ಲಿ ಹುಟ್ಟಿರತಕ್ಕಂಥವನೇ ಚಂದ್ರ. ಆ ಚಂದ್ರನಲ್ಲಿ ಅಲ್ಲೂ ಕೂಡ ಮತ್ತೆ ಅಲ್ಲಿ ಚಂದ್ರನ ಜನನವಾಗುತ್ತೆ ಅಂತೆಲ್ಲ ಹೇಳುವಾಗ, ಈ ದೇವತೆಗಳ ಹುಟ್ಟು ಹಲವಾರು ಬಾರಿ ಈ ಬ್ರಹ್ಮಾಂಡದಲ್ಲಿ ನಡೆಯೋದಕ್ಕೆ ಅವಕಾಶ ಇದೆ. ಅದರಂತೆ ಇಲ್ಲಿ ಚತುರ್ಮುಖ ಬ್ರಹ್ಮನಿಂದಲೂ ಅಲ್ಲಿ ರುದ್ರದೇವರು ಅಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾ ಮಾರುತಾದ್ ಗರ್ಭ ಮಧತ್ತ ಪೂರ್ವಂ ಅಂತ ವಾಯುದೇವರಿಂದ ಗರ್ಭವನ್ನು ಧಾರಣೆ ಮಾಡಿದ ಭಾರತೀ ದೇವಿಯಿಂದಲೂ ಕೂಡ ಅಲ್ಲಿ ರುದ್ರದೇವರು ಸುಪರ್ಣ ಅಂತ ಹೇಳಿದ್ರೆ ಅಲ್ಲಿ ಗರುಡದೇವರು, ಶೇಷದೇವರು, ಇಂದ್ರದೇವರು ಇವರೆಲ್ಲ ಆ ಹುಟ್ಟನ್ನ ಪಡೆದಿದ್ದಾರೆ ಅಂತ ಹೇಳಿದ್ದರಿಂದ ಆ ಹಿನ್ನೆಲೆಯಲ್ಲಿ ಈ ಜಗತ್ತಿನ ಮೊದಲ ಆ ಒಂದು ಪರಮಾತ್ಮನಿಂದ ಹುಟ್ಟಿದ ಬ್ರಹ್ಮವಾಯುಗಳಿಂದ ಮಹತ್ತತ್ವಕ್ಕೆ ಅಭಿಮಾನಿಯಾದ ಈ ದೇವತೆಗಳಿಂದ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ಆ ರುದ್ರದೇವರು ತಮ್ಮ ಮಡದಿಯಾದ ಪಾರ್ವತೀ ದೇವಿಯ ಜೊತೆಗೆ ಅವರು ಹುಟ್ಟನ್ನು ಪಡೆದಿರತಕ್ಕಂಥದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಪುರಾಣಗಳಲ್ಲಿ ರುದ್ರದೇವರ ಒಂದು ಅವತಾರದ ಬಗ್ಗೆ ಬಂದಿರತಕ್ಕಂಥ ಅಷ್ಟು. ಮತ್ತೆ ರುದ್ರದೇವರನ್ನು ಎಲ್ಲ ಕಡೆ ನಾವು ಸಂಹಾರ ದೇವತೆ ಅಂತ ನಾವು ಗುರುತಿಸ್ತೇವೆ.
ಆದರೆ ನಮಗೆ ತಾತ್ಪರ್ಯದಲ್ಲಿ ಮತ್ತೆ ಆಚಾರ್ಯರು ಭಾಗವತದಲ್ಲೂ ಕೂಡ ಹೇಳುವಾಗ ಅಲ್ಲಿ ತಿಳಿಸ್ತಾ ಇದ್ದಾರೆ, ರುದ್ರದೇವರು ಮಾಡಿದ ಸೃಷ್ಟಿಯು ಕೂಡ ಸಾಕಷ್ಟಿದೆ. ಅವರು ಬರೀ ಭೂತ ಪ್ರೇತಗಳ ಸೃಷ್ಟಿ, ಪ್ರಮಥಗಣಗಳ ಸೃಷ್ಟಿ ಅದನ್ನು ಮಾತ್ರ ಮಾಡಿದಾಗ ಸಾಕಪ್ಪ ಅಂತ ಆ ಬ್ರಹ್ಮದೇವರು ಹೇಳಿದರು. ಆವಾಗ ಅವರು ಸೃಷ್ಟಿಯನ್ನು ನಿಲ್ಲಿಸಿಬಿಟ್ರು ಅಂತ ಭಾಗವತ ಪುರಾಣದಲ್ಲಿದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಅದರ ಜೊತೆ ಜೊತೆಗೇನೆ ಈ ಎಲ್ಲ ಆ ದೇವತೆಗಳನ್ನು ಕೂಡ ರುದ್ರದೇವರೇ ಸೃಷ್ಟಿ ಮಾಡಿದ್ದಾರೆ. ಅವರು ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಎಂಬ ದಶ ಇಂದ್ರಿಯಗಳು ಅವುಗಳಿಗೆ ಅಭಿಮಾನಿ ದೇವತೆಗಳನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ವಸುರುದ್ರ ಆದಿತ್ಯರನ್ನು ಕೂಡ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಅಂತರ್ಯಾಮಿಯಾಗಿ ಬ್ರಹ್ಮದೇವರು ಅಲ್ಲಿದ್ದರು. ಆದ್ರಿಂದ ಅದು ಬ್ರಹ್ಮ ಸೃಷ್ಟಿ ಎಂದು ಕೂಡ ಭಾಗವತ ಅಲ್ಲಿ ಹೇಳ್ತಾ ಇದೆ. ಆದ್ರಿಂದ ನೋಡಿ ಆ ರುದ್ರದೇವರು ಯಾರನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತ ಅಲ್ಲಿ ಹೇಳಬೇಕಾದ್ರೆ ಆವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಬುದ್ಧ್ಯಾಂ ಉಮಾಯಾಂ ಸ ಶಿವಸ್ತ್ರೀ ರೂಪ ಮನಶ್ಚ ವೈಕಾರಿಕ ದೇವ ಸಂಘಾಂ ಸಸರ್ಜ ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರು ಕೂಡ ಮಾಡಿರತಕ್ಕಂತಹ ಸೃಷ್ಟಿ ಪಂಚಭೂತಗಳ ಸೃಷ್ಟಿ ಆಗಿರತಕ್ಕಂತಹದ್ದಾಗಿದೆ. ಯಾಕೆಂದರೆ ರುದ್ರದೇವರ ಶರೀರವೇ ಅದು ಪಂಚಭೂತಗಳಿಂದ ಮತ್ತು ಇತರ ಅಂಶಗಳಿಂದ ಕೂಡಿರತಕ್ಕಂತಹದ್ದಾಗಿದೆ. ಅವರ ಶರೀರದ ಬಗ್ಗೆ ಹೇಳುವಾಗ ಅಷ್ಟಮೂರ್ತಿ ಮೂರ್ತಿತ್ವಾತ್ ರುದ್ರ ಅಂತ ಹೇಳ್ತಾ ಇದ್ದಾರೆ. ಪಂಚಭೂತಗಳಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಅದರ ಜೊತೆಗೆ ಅಲ್ಲಿ ಆ ಉಳಿದ ಮೂರು ಅಂಶಗಳನ್ನು ಸೇರಿಸ್ಕೊಂಡಾಗ ಅದೆಲ್ಲವೂ ಕೂಡ ರುದ್ರದೇವರ ಶರೀರವಾಗಿದೆ ಅಂತ ಹೇಳುವಾಗ ಪಂಚಭೂತಗಳನ್ನು ಕೂಡ ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಪಂಚಭೂತಗಳಿಗೆ ಅಭಿಮಾನಿ ದೇವತೆಗಳು, ಅನಂತರದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಅಲ್ಲಿ ರುದ್ರದೇವರಿಂದ ಅವರ ಸೃಷ್ಟಿಯನ್ನು ಪಡಿತಾ ಇದ್ದಾರೆ. ನಮ್ಮ ಕ್ರಿಯೆಗಳನ್ನು ಮಾಡತಕ್ಕಂಥ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತ ಆದರೆ ನಮಗೆ ತಿಳುವಳಿಕೆಯನ್ನು ಕೊಡತಕ್ಕಂಥ ಇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಬೇಕಾದರೆ ಮೊದಲು ತಿಳುವಳಿಕೆ ಬೇಕು, ಅನಂತರದಲ್ಲಿ ಕೆಲಸ ಮಾಡೋದಕ್ಕೆ ಕರ್ಮೇಂದ್ರಿಯಗಳೆಲ್ಲ ಬೇಕು. ಅಲ್ಲಿ ಒಂದು ಹಣ್ಣಿದೆ ಅದನ್ನು ತಗೊಂಡು ಬರಬೇಕು ಅಂತ ಮೊದಲು ನಮಗೆ ಇಚ್ಛೆ ಬರಬೇಕು ಅಂದರೆ ಮನಸ್ಸು ಅದು ಬರಬೇಕು. ಅದಕ್ಕೆ ಮನಃಕಾರಕರಾದ ರುದ್ರದೇವರು ಇರಬೇಕು. ಅದರ ಜೊತೆಗೆ ಅದನ್ನು ನೋಡೋದಕ್ಕೆ ಕಣ್ಣು ಬೇಕು, ಅನಂತರದಲ್ಲಿ ತಗೊಂಡು ಬಾ ಅಂತ ಹೇಳೋದಕ್ಕೆ ಬಾಯಿಲ್ಲ ಇರಬೇಕು. ಅವೆಲ್ಲ ಜ್ಞಾನೇಂದ್ರಿಯಗಳು. ಆ ಜ್ಞಾನೇಂದ್ರಿಯಗಳಿಗೆ ಅಭಿಮಾನಿಗಳನ್ನು ಮತ್ತೆ ಕೈಕಾಲುಗಳು ಇದ್ದರೆ ಮಾತ್ರ ಆ ಪದಾರ್ಥವನ್ನು ತರೋದಕ್ಕೆ ಸಾಧ್ಯ. ನಮಗೆ ಕಣ್ಣು ಹಣ್ಣನ್ನು ನೋಡಿದರೂ ಕೂಡ ಅದನ್ನು ತರೋದಕ್ಕೆ ಕಣ್ಣಿನಿಂದ ಆಗೋದಿಲ್ಲ, ಅದು ನಡ್ಕೊಂಡು ಹೋಗಲಿಕ್ಕೆ ಕಾಲೇ ಬೇಕು. ಆಯ್ತಪ್ಪ ಕಾಲಿನಿಂದ ನಡ್ಕೊಂಡು ಹೋಗಿದ್ದೇವೆ, ತಗೊಂಡು ಹೋಗೋದಕ್ಕೆ ಕಾಲು ಕೈಯಿಂದ ಆಗಲ್ಲ, ಅದು ತಗೊಳ್ಳೋದಕ್ಕೆ ನಮಗೆ ಕೈಯೇ ಬೇಕು. ಹಾಗಾದರೆ ಒಂದು ವಸ್ತುವನ್ನು ಗ್ರಹಣ ಮಾಡೋದಕ್ಕೆ ಅದು ಒಂದು ಕ್ರಿಯೆ, ಆ ಕ್ರಿಯೆಗೆ ಅಗತ್ಯವಾದ ಕೈಗಳನ್ನು, ಅದಕ್ಕೆ ಅಭಿಮಾನಿಯಾದ ಇಂದ್ರದೇವರನ್ನು. ಅದೇ ರೀತಿಯಾಗಿ ನಮಗೆ ಜ್ಞಾನವನ್ನು ಕೊಡೋದಕ್ಕೆ ಪಂಚ ಜ್ಞಾನೇಂದ್ರಿಯಗಳು, ಅವುಗಳಿಗೆ ಅಭಿಮಾನಿ ದೇವತೆಗಳನ್ನು, ಒಟ್ಟಿಗೆ ಇವರೆಲ್ಲರನ್ನು ಕೂಡ ಅಲ್ಲಿ ರುದ್ರದೇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದ್ದರಿಂದ ರುದ್ರದೇವರ ಸೃಷ್ಟಿಯಲ್ಲಿ ಈ ಅಷ್ಟ ವಸುಗಳು, ದ್ವಾದಶ ಆದಿತ್ಯರು, ಅದರ ಜೊತೆಗೆ ಈ ಎಲ್ಲ 11 ಇಂದ್ರಿಯಾಭಿಮಾನಿ ಆ ದೇವತೆಗಳು ಕೂಡ ಹುಟ್ಟನ್ನು ಪಡೀತಾರೆ. ಆ ಎಲ್ಲ ದೇವತಾ ಗಣಗಳಿಗೆ ಒಡೆಯರಾಗಿರ್ತಕ್ಕಂಥವರೇ ರುದ್ರದೇವರು. ಆದ್ದರಿಂದ ರುದ್ರದೇವರನ್ನು ಮಹೇಶ, ಅನಂತರದಲ್ಲಿ ದೇವೇಶ ಅಂತೆಲ್ಲ ಕರೆಯತಕ್ಕಂಥದ್ದು. ನಾವು ಉತ್ತಮ ದೇವತೆಗಳು ಅಂದರೆ ಅನೇಕ ಮಜಲುಗಳಲ್ಲಿ ನಾವು ಕಾಣಬಹುದು. ಉತ್ತಮರು ಅಂದರೆ ಅಲ್ಲಿ ಇಂದ್ರದೇವರು ಉತ್ತಮ. ಯಾಕೆ ಅಂದರೆ ಅವರು ಸ್ವರ್ಗದ ಆಧಿಪತ್ಯ ಇದೆ, ಅವರನ್ನು ಉತ್ತಮರಲ್ಲ ಅಂತ ಯಾರಾದರೂ ಹೇಳ್ತಾರಾ? ಆದ್ದರಿಂದ ಇಂದ್ರದೇವರು ಉತ್ತಮರೇ. ಆದರೆ ಆ ಇಂದ್ರದೇವರನ್ನು ಒಳಗೊಂಡ ಎಲ್ಲ ದೇವತಾ ವರ್ಗಕ್ಕೆ ಒಡೆಯರಾದವರು ಅದು ರುದ್ರದೇವರಾದ್ದರಿಂದ ಆ ರುದ್ರದೇವರನ್ನು ದೇವೇಶ ಅಥವಾ ಎಲ್ಲ ದೇವತೆಗಳಿಗೆಲ್ಲ ಒಡೆಯರು ಅಂತ ಅವರನ್ನು ಕರೀತಾರೆ. ಆದರೆ ತತ್ವಾಭಿಮಾನಿಗಳಾದ ದೇವತೆಗಳಿಗೆಲ್ಲ ರುದ್ರದೇವರು ಒಡೆಯರಾಗಿದ್ದಾರೆ. ಅದರ ನಂತರದಲ್ಲಿ ರುದ್ರದೇವರನ್ನು ಒಳಗೊಂಡ ಎಲ್ಲ ದೇವತೆಗಳಿಗೆ, ಎಲ್ಲ ಜೀವನಗಳಿಗೂ ಕೂಡ ಉತ್ತಮರಾಗಿ ಅವರಿಗೆಲ್ಲ ಶ್ರೇಷ್ಠರಾದವರು ಅಂದರೆ ಅದು ವಾಯುದೇವರಾಗಿದ್ದಾರೆ. ಅವರು ಎಂಥವರಪ್ಪ ಅಂತ ಹೇಳಿದರೆ ಅವರು ದೇವೋತ್ತಮರು ಅಥವಾ ಸಕಲ ಜೀವೋತ್ತಮರು ಆಗಿದ್ದಾರೆ. ಆ ನಂತರದಲ್ಲಿ ಪರಮಾತ್ಮನನ್ನು ನಾವು ತೆಗೆದುಕೊಂಡಾಗ ಅವನು ಸರ್ವೋತ್ತಮ. ಯಾಕೆ ಅಂದರೆ ವಾಯುದೇವರನ್ನು ಸೇರಿಸ್ಕೊಂಡಿರುವ ಎಲ್ಲ ಜಗತ್ತಿಗೂ ಕೂಡ ಅವರು ಉತ್ತಮರಾದ್ದರಿಂದ ಪರಮಾತ್ಮ ಸರ್ವೋತ್ತಮನಾದರೆ ವಾಯುದೇವರು ಜೀವೋತ್ತಮರಾಗಿದ್ದಾರೆ, ಮತ್ತು ರುದ್ರದೇವರು ದೇವೋತ್ತಮರಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ ಅವರು ಈ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ತಾವೇ ಸೃಷ್ಟಿಯನ್ನು ಮಾಡಿ ಅವರುಗಳಿಗೆಲ್ಲ ನಿಯಾಮಕರಾಗಿಯೂ ಕೂಡ ಆ ಒಂದು ಗಣಕ್ಕೆ ಅವರು ದೇವತೆಗಳಾಗಿದ್ದಾರೆ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ರುದ್ರದೇವರು ಆ 10 ಮಂದಿ ದೇವತೆಗಳನ್ನು ಕೂಡ ಅವರು ತಾವೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ರುದ್ರದೇವರು ಮಾಡಿದ ಸೃಷ್ಟಿ ಅಂತ ಪುರಾಣಗಳಲ್ಲಿ ಬಂದಿದೆ. ಆದ್ದರಿಂದ ಅವರು ಕೇವಲ ಲಯಕಾರಕರು ಮಾತ್ರವಲ್ಲ, ಅವರು ಸೃಷ್ಟಿಯನ್ನೂ ಮಾಡಿದ್ದಾರೆ. ಅದು ಈ ದೇವತಾ ವರ್ಗವನ್ನು ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟಿದೆ. ಅವರು ಯಾರು ಎಂಬುದನ್ನು ಕೂಡ ಭಾಗವತ ನಮಗೆ ಲೆಕ್ಕ ಮಾಡಿ ಹೇಳ್ತಾ ಇದೆ.
ದಿಗ್ವಾತಾರ್ಕ ಪ್ರಚೇತ ಅಶ್ವೇ ವನ್ನಿ ಇಂದ್ರ ಉಪೇಂದ್ರ ಮಿತ್ರ ಕಾಹ. 11 ಮಂದಿ ಇದ್ದಾರೆ, ಅವರೆಲ್ಲ ನಮಗೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು. ನಮ್ಮ ಕಣ್ಣು ಮುಂತಾದ ಇಂದ್ರಿಯಗಳೆಲ್ಲ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಎಷ್ಟೊತ್ತಿನವರೆಗೆ ನಾವು ನೋಡಬೇಕು ಅಂತ ಬಯಸ್ತೇವೋ ಅಷ್ಟು ಹೊತ್ತು ಕೂಡ ನಮ್ಮ ಕಣ್ಣಿನಲ್ಲಿದ್ದು ನಮ್ಮ ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಡತಕ್ಕಂತಹ ಸೂರ್ಯ ಅವನು ಕೂಡ ತತ್ವಾಭಿಮಾನಿ ದೇವತೆಯಾಗಿದ್ದಾನೆ. ಅವರೆಲ್ಲರನ್ನು ಸೃಷ್ಟಿ ಮಾಡಿದಂಥವರು ಅದು ರುದ್ರದೇವರಾಗಿದ್ದಾರೆ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ನಾವು ನೋಡಿದರೆ ದಿಕ್ ಮೊದಲನೆಯದಾಗಿ ನಮಗೆ ಶಬ್ದಗಳ ಅನುಭವ, ಅದು ನಮಗೆ ಆ ಶ್ರೋತ್ರೇಯದಿಂದ ಬರುತ್ತೆ. ಆ ಶ್ರೋತ್ರೇಂದ್ರಿಯದಿಂದ ನಮಗೆ ಶಬ್ದದ ಅನುಭವವನ್ನು ಅಲ್ಲಿ ತಂದುಕೊಡತಕ್ಕಂಥ ದೇವತೆಗಳೆಲ್ಲ ಅವರು ಯಾರಪ್ಪ ಅಂತಂದರೆ ಕುಬೇರ, ಪ್ರವಾಹವಾಯು, ಅನಂತರದಲ್ಲಿ ಇವರುಗಳೆಲ್ಲ ನಮಗೆ ಈ ಶಬ್ದ ಅಂದರೆ ಕಿವಿಗೆ ಬೀಳಬೇಕಾದ್ರೆ ಆ ದಿಗ್ದೇವತೆಗಳೆಲ್ಲ ಅದಕ್ಕೆ ಕಾರಣರಾಗಿದ್ದಾರೆ. ಅಂತಹ ಕುಬೇರ ಮೊದಲಾದ ಪ್ರವಾಹವಾಯು ಮುಂತಾದವರನ್ನೆಲ್ಲ ಅಲ್ಲಿ ರುದ್ರದೇವರು ಸೃಷ್ಟಿ ಮಾಡುತ್ತಾರೆ. ಅನಂತರದಲ್ಲಿ ವಾಯು ಅಂತ ಹೇಳಿದರೆ ಭೂತವಾಯು, ವಾಯು ಅಂದರೆ ಮುಖ್ಯ ಪ್ರಾಣದೇವರಲ್ಲ, ಪಂಚಭೂತಗಳಲ್ಲಿ ಒಂದಾದ ಏನೊಂದು ವಾಯುತತ್ವ ಇದೆ ಅದಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಭೂತವಾಯುವನ್ನು ಅಲ್ಲಿ ರುದ್ರದೇವರೇ ಸೃಷ್ಟಿ ಮಾಡ್ತಾರೆ. ಆಮೇಲೆ ಪ್ರಚೇತ ಅಂದರೆ ನಾಲಿಗೆಯಿಂದ ನಮಗೆ ರಸದ ಅನುಭವ ಬರಬೇಕಾದರೆ ರಸಜ್ಞಾನವನ್ನು ಉಂಟು ಮಾಡತಕ್ಕಂಥ ವರುಣದೇವರು ಅದು ರುದ್ರದೇವರಿಂದಲೇ ಅಲ್ಲಿ ಹುಟ್ಟನ್ನು ಪಡೀತಾ ಇತ್ತು. ಆಮೇಲೆ ಮೂಗಿನಿಂದ ಶ್ವಾಸೋಚ್ಛ್ವಾಸ ಕ್ರಿಯೆ ನಡೆಸುತ್ತೇವೆ, ಗಂಧದ ಅನುಭವವನ್ನು ನಾವು ಪಡೀತಾ ಇರ್ತೇವೆ. ಈ ಎರಡು ಕಾರ್ಯ ನಮ್ಮ ಮೂಗಿನ ಎರಡು ಹೊರಳುಗಳಿಂದ ನಡೀತಾ ಇರುತ್ತೆ. ಒಂದು ಗಂಧದ ಸುವಾಸನೆಯನ್ನು ಪಡೆಯೋದು, ಉಸಿರಾಟವನ್ನು ನಡೆಸ್ತಕ್ಕಂಥದ್ದು. ಈ ಎರಡು ಥರದ ಕ್ರಿಯೆಗಳಿಗೆ ಆ ಇಂದ್ರಿಯದಲ್ಲಿದ್ದು ಆ ವ್ಯಾಪಾರವನ್ನು ನಡೆಸ್ತಕ್ಕಂಥವ್ರು ಯಾರು ಅಂದರೆ ಅಶ್ವಿನಿ ದೇವತೆಗಳಾಗಿದ್ದಾರೆ. ಅವರೆಲ್ಲ ಸೂರ್ಯದೇವನ ಮಕ್ಕಳು. ಸೂರ್ಯದೇವ ಮತ್ತು ಸಂಜ್ಞಾದೇವಿಯರು ಅವರು ಕುದುರೆ ರೂಪವನ್ನು ಪಡೆದು ವಿಹಾರ ಮಾಡ್ತಿರಬೇಕಾದ್ರೆ ಅವರಿಂದ ಅವರ ಮೂಗಿನ ಹೊರಳೆಯಿಂದ ಅಲ್ಲಿ ಅವತಾರ ಮಾಡಿದಂಥವರೇ ಅಶ್ವಿನಿ ದೇವತೆಗಳು. ಅವರು ಕೂಡ ನಮ್ಮ ಮೂಗಿಗೆ ಜ್ಞಾನೇಂದ್ರಿಯಕ್ಕೆ ಅಭಿಮಾನಿಗಳಾಗಿ ಗಂಧದ ಜ್ಞಾನ ಅದನ್ನು ಅವರು ತಂದುಕೊಡ್ತಾ ಇದ್ದಾರೆ. ಇನ್ನು ಅಗ್ನಿದೇವರು ಅವರು ನಮಗೆ ಆ ಜ್ಞಾನವನ್ನು ಉಂಟು ಮಾಡತಕ್ಕಂತಹ ಆ ಜ್ಞಾನ ಇಂದ್ರಿಯಕ್ಕೂ ಅವರು ಅಭಿಮಾನಿಯಾಗಿದ್ದಾರೆ, ಕರ್ಮೇಂದ್ರಿಯಕ್ಕೂ ಅಭಿಮಾನಿಯಾಗಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಅಗ್ನಿದೇವರು ಇರುವುದು ನಮ್ಮ ಬಾಯಿ, ಬಾಯಿಯಿಂದ ಎರಡು ಕೆಲಸಗಳಾಗುತ್ತೆ. ಒಂದು ನಾಲಿಗೆಯಿಂದ ನಾವು ರುಚಿಕರ ಪದಾರ್ಥಗಳನ್ನು ಊಟವನ್ನು ಮಾಡುವ ಒಂದು ಕ್ರಿಯೆ, ಅನಂತರದಲ್ಲಿ ಸ್ತೋತ್ರ ಮಾಡುವುದಕ್ಕೆ ಜ್ಞಾನೇಂದ್ರಿಯ, ಅದು ನಮ್ಮ ಬಾಯಿ ಎರಡು ಕೆಲಸವನ್ನು ಕೂಡ ಮಾಡುತ್ತೆ. ಸ್ತೋತ್ರ ಮಾಡಿದರೆ ಅದು ಮಾಡುತ್ತೆ, ಆಮೇಲೆ ಊಟ ಮಾಡಿದರೆ ಅದು ಮಾಡುತ್ತೆ. ಹಾಗಾದರೆ ಬಾಯಿ ಊಟ ಮಾಡುವ ಒಂದು ಇಂದ್ರಿಯ ಅಂತ ಇಟ್ಕೊಂಡ್ರೆ ಅದು ಕರ್ಮೇಂದ್ರಿಯ ಆಗುತ್ತೆ. ಆ ಕರ್ಮೇಂದ್ರಿಯ ಅನ್ನೋ ಕಾರಣದಿಂದಲೂ ಅದಕ್ಕೂ ಕೂಡ ರುದ್ರದೇವರು ಆ ಹುಟ್ಟನ್ನು ಕೊಟ್ಟಿದ್ದಾರೆ. ಇನ್ನು ಅದನ್ನು ಜ್ಞಾನೇಂದ್ರಿಯ ಅಂತ ಇಟ್ಕೊಂಡ್ಬಿಟ್ರೆ ಯಾಕೆ ಅಂದರೆ ನೋಡಿ, ಅಗ್ನಿಶಕ್ತಿ ನಮ್ಮಲ್ಲಿ ಜಾಗೃತವಾದಾಗಲೇ ಅಗ್ನಿದೇವರು ನಮ್ಮ ನಾಲಿಗೆಯಲ್ಲಿದ್ದು ನುಡಿಸಿದಾಗಲೇ ನಮಗೆ ಸ್ತೋತ್ರಗಳನ್ನೆಲ್ಲ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಧ್ರುವರಾಜರ ಚರಿತ್ರೆಯಲ್ಲಿ ಬರುತ್ತೆ, ಅವರು ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂತ ಹೋದಾಗ ಅವರಿಗೆ ಮೊದಲು ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ಅಗ್ನಿದೇವರಿಗೆ ಪರಮಾತ್ಮ ಪ್ರೇರಣೆ ಮಾಡಿದ್ದೆ. ಅಗ್ನಿದೇವರಿಗೆ ಪರಮಾತ್ಮ ಪ್ರೇರಣೆ ಮಾಡುವ ಮುಂಚೆ ವಾಯುದೇವರಿಗೆ ಮಹಾಲಕ್ಷ್ಮೀ ದೇವರಿಗೆ ಪ್ರೇರಣೆ ಮಾಡಬೇಕಾಗಿ, ಅದಕ್ಕೆ ಪರಮಾತ್ಮ ವಾಸುದೇವ ರೂಪಿಯಾದ ದೇವರು ಏನು ಮಾಡಿದ, ತನ್ನ ಕೈಯಲ್ಲಿದ್ದ ಶಂಖವನ್ನು ಧ್ರುವರಾಜರ ಕೆನ್ನೆಗೆ ಸ್ಪರ್ಶ ಮಾಡಿಬಿಟ್ಟು ಆ ಅದು ಶಂಖ ಅಂದರೆ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇರತಕ್ಕಂಥದ್ದು. ಹಾಗಾದರೆ ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮ ಪ್ರೇರಣೆ ಮಾಡಿದಂತೆ ಆಗಿ ಆ ಪರಮಾತ್ಮನಿಂದ ಪ್ರೇರಿತಳಾದ ಮಹಾಲಕ್ಷ್ಮೀ ದೇವಿ ಅಲ್ಲಿ ವಾಯುದೇವರಿಗೆ ಪ್ರೇರಣೆ ಮಾಡಿದಳು, ವಾಯುದೇವರು ಅಗ್ನಿದೇವರಿಗೂ ಪ್ರೇರಣೆ ಮಾಡಿದರು. ಆವಾಗ ಧ್ರುವರ ಬಾಯಿಯಿಂದ ಯೋಂತ ಪ್ರವಿಶ್ಯ ಅಂತ ಸ್ತೋತ್ರ ಅದು ಹೊರಹೊಮ್ಮಿ ಬರ್ತಾ ಇದೆ. ಹಾಗಾದರೆ ನಮ್ಮ ವಾಗೀಂದ್ರಿಯ ಅದು ಕರ್ಮೇಂದ್ರಿಯೂ ಆಗಿದೆ, ಜ್ಞಾನೇಂದ್ರಿಯೂ ಆಗಿದೆ. ನಾವು ಮಾತನಾಡ್ತಾ ಸ್ತೋತ್ರ ಮಾಡ್ತಾ ಪರಮಾತ್ಮನ ಜ್ಞಾನ ಕಾರ್ಯವನ್ನು ಮಾಡ್ತಾ ಪಾರಾಯಣಗಳನ್ನು ಮಾಡ್ತಾ ಇದ್ದರೆ ಅದು ಜ್ಞಾನೇಂದ್ರಿಯ. ಊಟ ಸಮಯದಲ್ಲಿ ಊಟನೂ ಮಾಡ್ತಾ ಗೋವಿಂದ ಸ್ಮರಣೆನೂ ಮಾಡ್ತಾ ಇದ್ದರೆ ಅದು ಕರ್ಮೇಂದ್ರಿಯ ಧ್ಯಾನೇಂದ್ರಿಯ ಎರಡೂ ಕೂಡ ಆಗಿಬಿಡುತ್ತೆ. ಅದನ್ನೂ ಕೂಡ ಅಂದರೆ ಅಗ್ನಿದೇವರನ್ನು ಅಲ್ಲಿ ಸೃಷ್ಟಿ ಮಾಡಿರತಕ್ಕಂಥದ್ದು ಮತ್ತು ಅಲ್ಲಿ ಮಹಾರುದ್ರ ದೇವರಾಗಿದ್ದಾರೆ. ಹೀಗೆ ದಿಗ್ವಾತ ಅರ್ಕ ಪ್ರಚೇತ ಅಶ್ವಿ ವನ್ನಿ ಇಂದ್ರ ಉಪೇಂದ್ರ ಮಿತ್ರಕ. ಇನ್ನು ಕರ್ಮೇಂದ್ರಿಯಗಳಲ್ಲಿ ಮೊದಲನೇದಾಗಿ ಅಗ್ನಿಯನ್ನು ನಾವು ತಗೊಂಡಾಗಿದೆ, ಬಾಯಿಗೆ ಅಭಿಮಾನಿ ಅಂತ. ಇನ್ನು ಕೈಗಳಿಗೆ ಅಭಿಮಾನಿ ಯಾರು ಅಂದರೆ ಇಂದ್ರದೇವರು. ಯಾಕೆ ಅಂದರೆ ನಾವು ಏನೇ ಮಾಡಬೇಕಾದರೆ ಕೈಯಿಂದ ಕೆಲಸ ಮಾಡ್ತೇವೆ. ಅದೇ ಥರ ಎಲ್ಲ ದೇವತೆಗಳಲ್ಲಿ ತತ್ವಾಭಿಮಾನಿಗಳಲ್ಲಿ ಅಗ್ರಗಣ್ಯರಾದವರು ಇಂದ್ರದೇವರು. ಆದ್ದರಿಂದಾಗಿ ಅಂತಹ ಇಂದ್ರದೇವರನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿರತಕ್ಕಂಥದ್ದು ಉಪೇಂದ್ರ ಮಿತ್ರಕ. ಉಪೇಂದ್ರ ಅಂತ ಹೇಳಿಬಿಟ್ರೆ ಅಲ್ಲಿ ಆ ಉಪೇಂದ್ರನಿಂದ ಆ ಉಪೇಂದ್ರನ ದಿವ್ಯ ಸನ್ನಿಧಾನವನ್ನು ಅಲ್ಲಿ ಪಡೆದಿರತಕ್ಕಂಥವರು ಯಾರಪ್ಪ ಅಂತ ಹೇಳಿದರೆ ಈ ಪರಮಾತ್ಮ ಉಪೇಂದ್ರನಾಗಿಯೂ ಕೂಡ ಎಲ್ಲ ಇಂದ್ರಿಯಗಳಲ್ಲಿದ್ದು ಕಾರ್ಯವನ್ನು ಮಾಡ್ತಾನೆ ಅಂತ ಆ ಭಗವಂತನನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಆ ಉಪೇಂದ್ರನಿಂದ ಅಧಿಷ್ಠಿತರಾದವರು
ಇಂದ್ರನ ಮಕ್ಕಳಾದ ಜಯಂತ ಮತ್ತೆ ಶಂಭು ಎಂಬತಕ್ಕಂತಹ ಇಬ್ಬರು ಅವರು ನಮ್ಮ ಈ ಕರ್ಮೇಂದ್ರಿಯಗಳಲ್ಲಿದ್ದಾರೆ. ಕೊನೆಗೆ ದಕ್ಷ ಪ್ರಜಾಪತಿ ಸ್ವಯಂಭೋಮನು ಇವರುಗಳೆಲ್ಲ ನಮ್ಮ ಪಾಯುಪಸ್ಥಗಳಿಗೆಲ್ಲ ಅಂದ್ರೆ ಮಲಮೂತ್ರ ವಿಸರ್ಜನೆ ಮಾಡುವ ಇಂದ್ರಿಯಗಳಿಗೂ ಕೂಡ ಅವರು ಅಭಿಮಾನಿಯಾಗಿದ್ದು ಬಿಟ್ಟಿದ್ದಾರೆ. ಹೀಗೆ 10 ಇಂದ್ರಿಯಾಭಿಮಾನಿ ದೇವತೆಗಳನ್ನ ಸ್ವತಃ ರುದ್ರದೇವರೇ ಸೃಷ್ಟಿ ಮಾಡಿ ಆ ಇಂದ್ರಿಯ ಗಣಗಳು ಇಂದ್ರಿಯಾಭಿಮಾನಿ ದೇವತೆಗಳ ಗಣಕ್ಕೆಲ್ಲ ಅವರು ಒಡೆಯರಾಗಿದ್ದರಿಂದ ಆ ರುದ್ರದೇವರನ್ನು ಕೂಡ ನಾವು ದೇವ ದೇವೇಶ ಕೋಣೇಶ ಯಜ್ಞೇಶ ಮತ್ತೆ ಅಂತೆಲ್ಲ ನಾವು ಕರಿತಾ ಇದ್ದೇವೆ. ಕೋಣಾಭಿಮಾನಿ ಅಂದರೆ ಈಶಾನ್ಯ ದಿಕ್ಕಿಗೆ ಅಭಿಮಾನಿಯಾಗಿ ರುದ್ರದೇವರು ಮಾನ್ಯರಾಗಿದ್ದಾರೆ. ಯಾಕೆಂದ್ರೆ ಒಂದೊಂದು ಕೋಣ ದಿಕ್ಕಿಗೆ ಅಭಿಮಾನಿ ಬೇರೆ ಬೇರೆ ದೇವತೆಗಳಿದ್ದಾರೆ. ಅದರಲ್ಲಿ ಆ ಕೋಣ ದಿಕ್ಕು ಅಂತ ನಾವು ಪೂರ್ವ ಮತ್ತೆ ಈ ಕಡೆ ಇರತಕ್ಕಂತಹ ಮಧ್ಯವನ್ನು ತಗೊಂಡ್ರೆ ಅದು ಈಶಾನ್ಯ ದಿಕ್ಕು ಅಂತ ಬರುತ್ತೆ. ಆ ಈಶಾನ್ಯ ದಿಕ್ಕಿಗೆ ಆ ಕೋಣ ದಿಕ್ಕಿಗೆ ಅಭಿಮಾನಿಯಾಗಿ ರುದ್ರದೇವರು, ಅದಕ್ಕೆ ಅವರು ಈಶಾನ ಅಂತ ಕೂಡ ಅವರಿಗೆ ಹೆಸರು. ಹಾಗಾದ್ರೆ ಈ ಎಲ್ಲ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿ ಆ ದೇವತಾ ವರ್ಗಕ್ಕೆಲ್ಲ ಅವರು ಒಡೆಯರಾಗಿದ್ದರಿಂದ ಆ ರುದ್ರದೇವರು ಏನಾಗಿದ್ದಾರೆ ಅಂದರೆ ಅವರು ಒಂದು ಕಡೆ ಪರಮಾತ್ಮನಿಗೆ ಪ್ರಿಯವಾಗುವ ರೀತಿಯಲ್ಲಿ ಈ ತತ್ವಾಭಿಮಾನಿಗಳ ಸೃಷ್ಟಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ತಾವು ಬ್ರಹ್ಮದೇವರಿಂದ ಸೃಷ್ಟಿಯನ್ನು ಪಡೆದಿದ್ದಾರೆ, ಅದರ ಜೊತೆಗೆ ಆ ಪಂಚಭೂತಗಳ ಮೂಲಕವಾಗಿ ಈ ಎಲ್ಲ ಆ ಶಬ್ದಸ್ಪರ್ಶ ರೂಪರಸ ಗಂಧಗಳ ಅನುಭವವನ್ನು ಉಂಟು ಮಾಡಬೇಕಾದ್ರೆ ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಇವರೇ ಸೃಷ್ಟಿ ಮಾಡಿದ್ದಾರೆ. ನೋಡಿ, ನಮಗೆ ಪೃಥ್ವಿಯಿಂದ ಗಂಧದ ಅನುಭವ ಪಡಿತೇವೆ. ಅವೆಲ್ಲ ಪೃಥ್ವಿಗೆ ಅರತಕ್ಕಂಥದ್ದು ಗಂಧ ಎಂಬ ಒಂದು ತನ್ಮಾತ್ರದಿಂದ ಸೇರ್ಕೊಂಡಿದೆ. ಅದರಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಗೆ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದೆ. ಆ ಶಬ್ದ ಅಂತಕ್ಕಂಥದ್ದೇನಿದೆ ಅದು ಆಕಾಶದಲ್ಲಿರುತ್ತೆ. ಆಮೇಲೆ ಆಕಾಶಕ್ಕೆ ಅಭಿಮಾನಿ ಯಾರಪ್ಪ ಅಂತ ಹೇಳಿದ್ರೆ ಅದು ಗಣಪತಿಯಾಗಿದ್ದಾನೆ. ಆ ಗಣಪತಿಯನ್ನು ಕೂಡ ಸೃಷ್ಟಿ ಮಾಡಿದವರು ಅದು ರುದ್ರದೇವರಾಗಿದೆ. ಅದಕ್ಕೆ ಉಪನಿಷತ್ತು ಈ ಮಾತನ್ನು ಹೇಳ್ತಾ ಇದೆ. ಗಣಪತಿಯ ಹುಟ್ಟು ಯಾವ ತರಹ ಅನ್ನೋದಕ್ಕೆ ಈ ತರ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತೇವೆ. ಆದರೆ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳೋದೇನು ಅಂದ್ರೆ ಆತ್ಮನ ಆಕಾಶ ಸಂಭೂತ ಅಂತ ಹೇಳುತ್ತೆ. ಅಲ್ಲಿ ಆತ್ಮ ಅಂತ ಹೇಳಿದ್ರೆ ಎಲ್ಲ ಅಹಂಕಾರ ತತ್ವದ ಇರತಕ್ಕಂತಹ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿರುವ ರುದ್ರದೇವರನ್ನೇ ಆತ್ಮ ಅಂತಲೇ ಕರೆದರು. ಯಾಕಂದ್ರೆ ಎಲ್ಲರ ಹೃದಯದಲ್ಲಿ ಅವನು ಚೈತನ್ಯ ಸ್ವರೂಪರಾಗಿ ರುದ್ರದೇವರಿದ್ದಾರೆ. ಆದ್ರಿಂದ ಅವರಿಂದೇ ಹೋದರೆ ಅಲ್ಲಿ ನಮ್ಮ ಮಾನಸಿಕ ಕ್ರಿಯೆ ನಡೆಯಕ್ಕೆ ಸಾಧ್ಯ ಇಲ್ಲ, ಬೇರೆ ಸಂಕಲ್ಪ ವಿಕಲ್ಪಗಳು ಬರಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆತ್ಮ ಅಂದ್ರೆ ರುದ್ರದೇವ. ಆತ್ಮನಃ ಆಕಾಶ ಸಂಭೂತ ಅಂತ ಹೇಳಿದರೆ ಆಕಾಶ ತತ್ವಕ್ಕೆ ಅಭಿಮಾನಿಯಾದ ಗಣಪತಿಯನ್ನ ರುದ್ರದೇವರೇ ಸೃಷ್ಟಿ ಮಾಡಿದ್ದಾರೆ ಅಂತ ಉಪನಿಷತ್ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ನಮಗೆ ಗಣಪತಿಯ ಹುಟ್ಟಿನ ಬಗ್ಗೆ ಪ್ರಚಲಿತವಾದ ಕೆಲವು ಅಪ್ರಬುದ್ಧವಾದ ಕಥೆಗಳೇನಿದೆ ಅದೆಲ್ಲ ಈ ಉಪನಿಷತ್ ಸಿದ್ಧಾಂತಕ್ಕೆ ವಿರುದ್ಧವಾದ್ದರಿಂದ ಅದನ್ನು ಯಾವತ್ತೂ ನಾವು ಮಾನ್ಯ ಮಾಡಬಾರದು ಅಂತಲೇ ನಮಗೆ ಅದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಅಂದರೆ ಅದು ಏನೋ ಪಾರ್ವತಿಗೆ ಸ್ನಾನ ಮಾಡ್ತಾ ಇದ್ದೋ ಆ ಸಮಯದಲ್ಲಿ ಸ್ನಾನ ಮಾಡೋದನ್ನು ಯಾರು ನೋಡಬಾರದು ಅಂತ ತಾನೇ ತನ್ನ ಮೈ ಮಣ್ಣಿನಿಂದ ಒಂದು ಮಗುವನ್ನು ಸೃಷ್ಟಿ ಮಾಡಿದ್ದೋ ಅದನ್ನು ಗಣಪತಿ ಅಂತ ಮಾಡಿ ಆ ದ್ವಾರಪಾಲಕರನ್ನಾಗಿ ಮಾಡಿದ್ದೋ ಆವಾಗ ರುದ್ರದೇವರು ಬಂದರು ಅದು ತಡೆಯಿತು ಅದರ ತಲೆಯನ್ನು ತೆಗೆದು ಹಾಕಿಬಿಟ್ರು. ಆಮೇಲೆ ಎಲ್ಲೋ ಮಲಗಿದ್ದ ಆನೆಯನ್ನು ಕೊಂದು ಅದರ ತಲೆಯನ್ನು ಜೋಡಿಸಿದಾಗ ಗಣಪತಿ ಆಗ್ಬಿಟ್ಟ. ಆದರೆ ನೋಡಿ ಇದು ಎಷ್ಟು ಅಪ್ರಬುದ್ಧವಾಗಿದೆ ಅಂತ ಹೇಳಿದರೆ, ಮೊದಲನೇದಾಗಿ ಪಾರ್ವತಿ ತನ್ನ ದೇಹದಿಂದ ಮಣ್ಣಿನಿಂದ ಅವಳು ಸೃಷ್ಟಿ ಮಾಡ್ತಾ ಇದ್ದಾಳೆ ಅಂದರೆ ಆ ಪಾರ್ವತಿಯ ದೇಹದಲ್ಲಿ ಅಷ್ಟೊಂದು ಮಣ್ಣಿತ್ತ ಅನ್ನೋದೇ ಬಹಳ ಆಶ್ಚರ್ಯಕರವಾಗತಕ್ಕಂಥದ್ದು. ಆ ರೀತಿಯಾಗಿ ಗಣಪತಿ ಸೃಷ್ಟಿಯಾಗಿದ್ದೇ ಅಲ್ಲ. ಒಂದು ವೇಳೆ ಸೃಷ್ಟಿಗೊಂಡರೂ ಕೂಡ ರುದ್ರದೇವರಿಗೆ ಗೊತ್ತಿಲ್ಲದಂತೆ ಎಲ್ಲಾದರೂ ಸೃಷ್ಟಿಯಾಗಲಿಕ್ಕೆ ಅಲ್ಲಿ ಸಾಧ್ಯತೆ ಇದೆಯಾ? ಅಷ್ಟೇ ಅಲ್ಲ, ಆ ಸಮಯದಲ್ಲಿ ರುದ್ರದೇವರು ಅದರ ತಲೆಯನ್ನು ತೆಗೆದರೆ ಅಲ್ಲೇ ಬಿದ್ದಿದ್ದ ಅದರ ತಲೆಯನ್ನೇ ಜೋಡಿಸಬಹುದಾಗಿತ್ತು. ಅದು ಬಿಟ್ಟು ಇನ್ಯಾವುದೋ ಪ್ರಾಣಿ ಎಲ್ಲೋ ಮಲಗಿದ್ದನ್ನ ಆ ಆನೆಯ ತಲೆಯನ್ನ ಕಟ್ ಮಾಡಿ ಆ ಆನೆಯ ತಲೆಯನ್ನು ಇಲ್ಲಿ ಜೋಡಿಸಿದ್ದು ಅನ್ನತಕ್ಕಂಥದ್ದೇನಿದೆ ಇದು ಎಲ್ಲೂ ಯಾವ ಪುರಾಣಗಳಲ್ಲೂ ಕೂಡ ಬರದೇ ಇರತಕ್ಕಂಥದ್ದು. ಆದರೆ ಪ್ರಚಲಿತವಾದ ಕಥೆ ಈ ಪುರಾಣ ಕಥೆಗಳಿಗಿಂತೂ ಅತ್ಯಂತ ಪ್ರಸಿದ್ಧವಾಗಿದೆ. ಈ ಕಥೆಯನ್ನು ಹೇಳಿದ್ರೆ ಇದೇ ಸರಿ ಇಲ್ಲ ರೀ ಅದೇ ಕರೆಕ್ಟು ಅಂತ ಹೇಳೋಷ್ಟರ ಮಟ್ಟಿಗೆ ಅದು ನಮಗೆಲ್ಲ ಜನಗಳ ಮಾನಸದಲ್ಲಿ ಗಟ್ಟಿ ಹಾಕಿಕೊಂಡ್ಬಿಟ್ಟು. ಆದರೆ ಉಪನಿಷತ್ತು ನೋಡಿ ರುದ್ರದೇವರ ಬಗ್ಗೆ ಹೇಳುವಾಗ ಅಲ್ಲಿ ಆಕಾಶ ತತ್ವ ಅಲ್ಲಿರ್ತಕ್ಕಂತಹ ಶಬ್ದದ ಸೃಷ್ಟಿಗೂ ಅಲ್ಲಿ ರುದ್ರದೇವರೇ ಕಾರಣರಾಗಿದ್ದಾರೆ ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತೆ ನಮ್ಮ ಜಗನ್ನಾಥದಾಸರು ಕೂಡ ಗಣಪತಿ ಸಂಧಿಯಲ್ಲಿ ಹೇಳುವಾಗ ಅಲ್ಲಿ ಮಹೇಶ ಅಂತ ಗಣಪತಿಗೆ ಸಂಬೋಧನೆ ಮಾಡ್ತಾರೆ. ಮತ್ತೆ ಪಾರ್ವತಿಯ ಮಗ ಅಂತ ಹೇಳಿದರೂ ಕೂಡ ರುದ್ರದೇವರಿಂದಲೂ ಹುಟ್ಟಿದ್ದು ಅನ್ನತಕ್ಕಂಥದ್ದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ರುದ್ರದೇವರ ಮತ್ತು ಪಾರ್ವತಿಯರ ಮಗನಾಗಿ ಗಣಪತಿಯಲ್ಲಿ ಹುಟ್ಟನ್ನು ಪಡಿತಾ ಇದ್ದಾನೆ. ಮತ್ತೆ ರುದ್ರದೇವರು ಗಣಪತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಅದರ ಜೊತೆಗೆ ಪಾರ್ವತಿಯು ಕೂಡ ಅಲ್ಲಿ ಸೇರಿಕೊಂಡಿದ್ದಾಳೆ ಅಂದರೆ ಹೇಗೆ ಭಗವಂತ ಜಗತ್ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದರೆ ಅವರ ಜೊತೆಗೆ ಲಕ್ಷ್ಮೀದೇವಿ ಸೇರಿಕೊಂಡಿದ್ದಾಳೆ.
ಬ್ರಹ್ಮದೇವರು ಬೇರೆ ಬೇರೆ ರುದ್ರಾದಿಗಳನ್ನ ಸೃಷ್ಟಿ ಮಾಡುವಾಗ ಅವರ ಮಡದಿಯಾದ ವಾಗ್ದೇವತೆಯು ಅಲ್ಲಿ ಜೊತೆಗೆ ಸೇರ್ಕೊಂಡಿದ್ದಾಳೆ. ಹೀಗೆ ಯಾವ ತತ್ವದ ಅಭಿಮಾನಿ ದೇವತೆಗಳು ಅವರು ಏನು ಕಾರ್ಯ ಮಾಡ್ತಾ ಇದ್ದಾರೆ ಆ ಕಾರ್ಯದಲ್ಲಿ ಅವರ ಮಡದಿಗೂ ಕೂಡ ಜೊತೆ ಜೊತೆಗೆ ಪಾತ್ರ ಇರುತ್ತೆ. ಆದ್ರಿಂದ ವಾಯುದೇವರು ನಮ್ಮ ಶ್ವಾಸೋಚ್ಛ್ವಾಸ ಕ್ರಿಯೆ ನಡೆಸ್ತಾ ಇದ್ದಾರೆ ಅಂದರೆ ಅವರ ಜೊತೆಗೆ ಅಲ್ಲಿ ಭಾರತೀ ದೇವಿ ಕೂಡ ಇದ್ದು ಆ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದಲೇ ಶೇಷದಾಸರು ಅಂತ ಅವರು ತಮ್ಮ ಆ ಸುಲಾದೀನಂ ಕಡೆ ಹೇಳ್ತಾರೆ, ಮೂಗಿನ ಬಲ ಹೊರಳೆಯಲ್ಲಿ ಗಾಳಿ ಹೋಗುವಂತೆ ಬರುವಂತೆ ವಾಯುದೇವರು ಮಾಡಿದರೆ ಎಡಹೊರಳೆಯಲ್ಲಿ ಎರಡ ತೂತಿನಲ್ಲಿ ಭಾರತೀ ದೇವಿ ಇದ್ದು ಬಿಟ್ಟು ಆ ಕೆಲಸವನ್ನು ಮಾಡ್ತಾಳೆ. ಒಟ್ಟಿಗೆ ವಾಯುದೇವರು ಅವರ ಮಡದಿಯಾದ ಭಾರತಿ ಅವರಿಬ್ಬರೂ ಸೇರಿಕೊಂಡು ನಮ್ಮ ಮೂಗಿನಿಂದ ಉಸಿರನ್ನು ಬಿಡುವ ಮತ್ತು ಉಸಿರನ್ನು ತೆಗೆದುಕೊಳ್ಳುವ ಈ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಹೇಳುವ ಮೂಲಕ ಈ ಆಯಾಯ ಇಂದ್ರಿಯಗಳಲ್ಲಿ ಆ ದೇವತೆಗಳ ವ್ಯಾಪಾರ ಅವರ ಮಡದಿಯರ ಜೊತೆಗೊಂಡೇ ಇರತಕ್ಕಂಥದ್ದಾಗಿರುತ್ತೆ. ಆದ್ದರಿಂದಾಗಿ ಇಲ್ಲೂ ಕೂಡ ಪಾರ್ವತಿಯ ಸಹಿತನಾದ ಪರಶಿವನೇ ಅಲ್ಲಿ ಆತ್ಮ, ಅವನಿಂದಲೇನೆ ಆಕಾಶ ಎಂಬತಕ್ಕಂಥದ್ದು ಸೃಷ್ಟಿಯಾಗಿದೆ. ಅಂದರೆ ಆ ಗಣಪತಿ ಆಕಾಶ ತತ್ವದ ಅಭಿಮಾನಿಯಾಗಿ ಅವನು ಸೃಷ್ಟಿ ಆಗ್ತಾ ಇದ್ದಾನೆ. ಅದೇ ಥರ ಅಲ್ಲಿ ವಾಯು, ಶಬ್ದ ಸ್ಪರ್ಶ, ಸ್ಪರ್ಶಕ್ಕೆ ವಾಯು, ಈ ಎಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ ಪಂಚ ತನ್ಮಾತ್ರಗಳು ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಕೂಡ ಅಲ್ಲಿ ರುದ್ರದೇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮುಖ್ಯ ಸೃಷ್ಟಿ ಪರಮಾತ್ಮನದ್ದು, ಅನಂತರದಲ್ಲಿ ಬ್ರಹ್ಮದೇವರದ್ದು, ಅನಂತರದಲ್ಲಿ ರುದ್ರದೇವರದ್ದು ಅಂತ ಈ ಸೃಷ್ಟಿಯ ಮಜಲಗಳನ್ನು ಮೂರು ಬಗೆಯಾಗಿ ಅಲ್ಲಿ ವಿಂಗಡಣೆ ಮಾಡ್ತಾ ಇದ್ದಾರೆ. ಆ ಭಾಗವತ ಪುರಾಣದಲ್ಲಿ ಪರಮಾತ್ಮ ಸೃಷ್ಟಿಗೆ ಬೇಕಾದ ಮೂಲ ದ್ರವ್ಯವನ್ನು ಅವನು ಸೃಷ್ಟಿ ಮಾಡಿ ಆ ಗುಣತ್ರಯಗಳಾಗಿರ್ಬೋದು ಮತ್ತೆ ಪ್ರಕೃತಿಯಿಂದ ಅಲ್ಲಿ ಒಂದು ಸಂಚಲನ ಉಂಟಾಗಿ ಸತ್ವಗುಣ ರಜೋಗುಣ ತಮೋಗುಣ ಜೊತೆಗೆ ಮಹತ್ತತ್ವ ಅಹಂಕಾರ ತತ್ವಗಳ ಸೃಷ್ಟಿ ಮಾಡಿದಾಗ ಅದರಿಂದ ಬ್ರಹ್ಮದೇವರು ಸೃಷ್ಟರಾದರು. ಬ್ರಹ್ಮದೇವರಿಂದ ಅವರು ರುದ್ರಾದಿಗಳೆಲ್ಲ ಸೃಷ್ಟಿಯಾದರು. ರುದ್ರದೇವರು ಈ ಎಲ್ಲ ದೇವತಾ ಗಣಗಳನ್ನು ಅವರು ಸೃಷ್ಟಿ ಮಾಡಿ ಆ ಗಣಗಳಿಗೆಲ್ಲ ಅವರು ಅಧಿಪತಿಗಳಾಗಿ ಆಗಿದ್ದರಿಂದ ಆ ಹಿನ್ನೆಲೆಯಲ್ಲಿ ರುದ್ರದೇವರ ಮಹಿಮೆ ಎಂದರೆ ಅದು ಪಂಚಭೂತಗಳ ಹಿನ್ನೆಲೆಯಲ್ಲಿ ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಒಟ್ಟಿಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ವಿಷಯ ಪದಾರ್ಥಗಳು, ನಾವೇನು ವಿಷಯಗಳನ್ನು ಅನುಭವಿಸುತ್ತೇವೆ ಆ ಎಲ್ಲ ಶಬ್ದಸ್ಪರ್ಶ ರೂಪ ರಸಗಂಧಗಳು ಅವುಗಳ ಅಭಿಮಾನಿಗಳನ್ನು ಸೃಷ್ಟಿ ಮಾಡಿ ಆ ಮೂಲಕವಾಗಿ ದ್ವಾದಶ ಆದಿತ್ಯರ ಸೃಷ್ಟಿ, ಅಷ್ಟವಸುಗಳ ಸೃಷ್ಟಿ, ಈ ಎಲ್ಲ ಒಂದು ದೊಡ್ಡ ದೇವತಾ ಗುಂಪಿಗೆ ಆ ರುದ್ರದೇವರ ಒಡೆಯರಾಗಿದ್ದರಿಂದ ದಶೇಂದ್ರಿಯಾಣ್ಯೇ ವಚ ತೈಜಸಾನಿ ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಥಂ ಅಂತ ಶ್ರೀಮದ್ ಆಚಾರ್ಯರು ರುದ್ರದೇವರು ಮಾಡಿದ ಸೃಷ್ಟಿಯನ್ನು ಹೇಳಬೇಕಾದ್ರೆ ಅದನ್ನು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ. ಬುದ್ಧ್ಯಾಂ ಉಮಾಯಾಂ ಸ ಶಿವ ತ್ರಿರೂಪ ಅಂತ ಇದ್ದಾರೆ. ರುದ್ರದೇವರಿಗೂ ಕೂಡ ಮೂರು ರೂಪ ಇದೆ. ಅದು ಯಾವುದಪ್ಪ ಅಂದರೆ ಸಾತ್ವಿಕ, ರಾಜಸ, ತಾಮಸ ಅಂತ ನಾವು ತೆಗೆದುಕೊಂಡಾಗ ಆ ಸಮಯದಲ್ಲಿ ಸಾತ್ವಿಕ ಅಹಂಕಾರದ ಪ್ರತೀಕವಾಗಿ ಎಲ್ಲ ದೇವತೆಗಳನ್ನು ಇಂದ್ರಿಯಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ತೈಜಸಕ್ಕ ಪ್ರತೀಕವಾಗಿ ಜ್ಞಾನೇಂದ್ರಿಯಗಳ ಸೃಷ್ಟಿ ಮಾಡ್ತಾ ಇದ್ದಾರೆ. ಆಮೇಲೆ ತಾಮಸ ಅದಕ್ಕೆ ಪ್ರತೀಕವಾಗಿ ಎಲ್ಲ ಜಡವಾದ ಇಂದ್ರಿಯಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲವೂ ಕೂಡ ರುದ್ರದೇವರ ಪೂರ್ವ ರೂಪದಿಂದ ಆ ಎಲ್ಲ ವರ್ಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮನಶ್ಚ ವೈಕಾರಿಕ ದೇವಸಂಧ ಅಂತ ಈ ದೇವತೆಗಳನ್ನೆಲ್ಲ ವೈಕಾರಿಕರು ಅಂತ ಅವರನ್ನು ಕರೀತಾರೆ. ಯಾಕೆ ಅಂತ ಹೇಳಿದರೆ ಅವರಿದ್ದ ಲೋಕದಿಂದ ಒಮ್ಮೆ ಭೂಲೋಕಕ್ಕೆ ಬಂದಾಗ ಅವರಲ್ಲಿ ಒಂದು ವಿಕಾರ ಉಂಟಾಯಿತು. ಅಂದರೆ ಈ ಭೂಲೋಕಕ್ಕೆ ಬಂದಾಗ ಅವರು ಒಳ್ಳೆ ಜ್ಞಾನಿಗಳಾಗಿದ್ದರೂ ಕೂಡ ಅವರಿಗೆ ಅಜ್ಞಾನದ ಲೇಪವಾಗುವ, ಅವರಿಗೆ ಎಲ್ಲ ಗೊತ್ತಿದ್ದರೂ ಕೂಡ ಅವರಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ಸ್ಥಿತಿ ಬರತಕ್ಕಂಥದ್ದು. ಉದಾಹರಣೆಗೆ ಇಂದ್ರನೇ ಅರ್ಜುನನಾಗಿ ಬಂದಾಗ ಅವನಿಗೆ ತಾನೇ ಇಂದ್ರ ಅಂತ ಗೊತ್ತಿರಲಿಲ್ಲ, ಅವನಿಗೂ ಅನೇಕ ಮೋಹಗಳೆಲ್ಲ ಬಂದ್ಬಿಡುತ್ತೆ, ಅಯ್ಯೋ ನಾನು ಯುದ್ಧ ಮಾಡೋದು ತಪ್ಪೇನೋ, ಇದೆಲ್ಲ ಇದು ವಿಕಾರ ಅವರಲ್ಲಿ. ಅಂದರೆ ಮೊಟ್ಟ ಮೊದಲು ಭೂಲೋಕಕ್ಕೆ ಅವರು ಬಂದಾಗ ಅವರಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳಿದ್ದರೂ ಕೂಡ ಅವರಲ್ಲಿ ಅಜ್ಞಾನ ಅಥವಾ ಕರ್ತವ್ಯ ಭ್ರಷ್ಟತೆ ಅಥವಾ ಇನ್ನೊಂದು ಬೇರೆ ತರಹದ ಒಂದು ವಿಕಾರಗಳಲ್ಲೇನು ಉಂಟಾಗತ್ತೆ, ಅದರಿಂದಾಗಿ ಅವರನ್ನು ವೈಕಾರಿಕ ದೇವತೆಗಳು ಅಂತ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಅಲ್ಲಿ ಕರೆದಿದ್ದಾರೆ. ಆ ಎಲ್ಲ ದೇವತಾ ವರ್ಗವನ್ನು ಮತ್ತು 10 ಇಂದ್ರಿಯಗಳನ್ನು ಅವುಗಳಲ್ಲಿ ತೈಜಸ ಅಂದರೆ ಜ್ಞಾನವನ್ನು ಉಂಟು ಮಾಡತಕ್ಕಂಥ ಇಂದ್ರಿಯಗಳು, ಜೊತೆಗೆ ಕರ್ಮೇಂದ್ರಿಯಗಳು ಅಂದರೆ ಕ್ರಿಯೆಯನ್ನು ಮಾಡತಕ್ಕಂಥವುಗಳು, ಇವೆಲ್ಲವನ್ನು ಕೂಡ ಖಾದೀನ್ ವಿಷಯ ಇಷ್ಟಸಾರ್ಥಂ ಆಯಾಯ ಇಂದ್ರಿಯಗಳನ್ನಷ್ಟೇ ಸೃಷ್ಟಿ ಮಾಡದೆ ಅವುಗಳಿಗೆ ಅಗತ್ಯವಾದ ವಿಷಯ ಪದಾರ್ಥಗಳನ್ನು ರುದ್ರದೇವರು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆಕಾಶ ತತ್ವವನ್ನು ಅಷ್ಟೇ ಸೃಷ್ಟಿ ಮಾಡಿಲ್ಲ, ಅದಕ್ಕೆ ಗುಣವಾದ ಶಬ್ದ, ಅದರಿಂದ ಒಳ್ಳೆಯ ಮಾಧುರ್ಯ ಸಂಗೀತದ ಶಬ್ದ ಅದು ನಮಗೆ ಅನುಭವಕ್ಕೆ ವಿಷಯ ಭೋಗವಾಗುವುದಕ್ಕೆ ಆತರ ಶಬ್ದವನ್ನು ಸೃಷ್ಟಿ ಮಾಡಿದೆ.
ರಸನೇಂದ್ರಿಯ ಅಷ್ಟೇ ಸೃಷ್ಟಿ ಮಾಡಲಿಲ್ಲ, ಅದಕ್ಕೆ ಅಭಿಮಾನಿಯಾದ ವರ್ಣದೇವರನ್ನು ಸೃಷ್ಟಿ ಮಾಡಿದರು. ರಸ ಎಂಬ ಪದಾರ್ಥವನ್ನು ಕೂಡ, ಶಬ್ದವನ್ನ ಅಂದರೆ ವಿಷಯವನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಹೀಗೆ ಎಲ್ಲ ನಮ್ಮ ಭೋಗಕ್ಕೆ ಬೇಕಾದ ಎಲ್ಲ ಬಗೆಯ ಇಂದ್ರಿಯಗಳನ್ನ, ಅನಂತರದಲ್ಲಿ ಭೋಗ್ಯ ವಸ್ತುಗಳನ್ನ ಅಲ್ಲಿ ಸೃಷ್ಟಿ ಮಾಡಿ ಸ್ವಯಂ ತಾನೇ ರುದ್ರದೇವರು ತನ್ನನ್ನು ಆರಾಧನೆ ಮಾಡುವ ಭಕ್ತರುಗಳಿಗೆಲ್ಲ ಅವರು ಭೋಗವನ್ನು ಅಂದರೆ ಸುಖವನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಜೀವರಾಶಿಗಳ ಒಂದು ಸುಖದ ಹಿನ್ನೆಲೆಯಲ್ಲಿ ಅಲ್ಲಿ ಸೃಷ್ಟರಾಗಿರ್ತಕ್ಕಂಥವರು ರುದ್ರದೇವರು. ಅವರ ಸುಖಕ್ಕೆ ಬೇಕಾದ ಸಾಮಗ್ರಿಗಳನ್ನು, ಅವರ ದೇಹದಲ್ಲಿ ಇಂದ್ರಿಯಗಳನ್ನು, ಇಂದ್ರಿಯಾಭಿಮಾನಿ ದೇವತೆಗಳನ್ನು ಕೂಡ ಆ ಸೃಷ್ಟಿ ಮಾಡಿ ನಮಗೆಲ್ಲ ಮಹೋನ್ನತವಾದ ಉಪಕಾರ ಮಾಡಿದ ದೇವರು ಅಂತ ಹೇಳಿದರೆ ಅದು ಮಹಾರುದ್ರದೇವರಾದ್ದರಿಂದ ಅವರ ಈ ಬಗೆಯ ಆ ಪರಿಚಯವನ್ನು ಕೂಡ ಪುರಾಣಗಳಿಂದ ಅಲ್ಲಿ ನಾವು ಮಾಡಿಕೊಳ್ಬೇಕಾಗತ್ತೆ. ಬರೀ ರುದ್ರದೇವರು ಅಂದರೆ ಸಂಹಾರ ದೇವತೆ, ಎಲ್ಲವನ್ನ ನಾಶಗೊಳಿಸ್ತಾರೆ, ಲಯ ಮಾಡತಕ್ಕಂಥವರು ರುದ್ರದೇವರು. ಅದು ಮಾತ್ರವಲ್ಲ, ಅವರ ಬಗ್ಗೆ ಬಂದಿರತಕ್ಕಂತಹ ಆ ಬುದ್ಧ್ಯಾಂ ಉಮಾಯಾಂ ಸಶಿವ ತ್ರಿರೂಪ ಸಸರ್ಜ ದೇವ ಸಂಘ ಅಂತ ಅಲ್ಲಿ ಹೇಳುವ ಮೂಲಕ ಈ ಎಲ್ಲ ದೇವತಾ ಗುಂಪನ್ನೇ ಅಲ್ಲಿ ರುದ್ರದೇವರು ಸೃಷ್ಟಿ ಮಾಡಿಬಿಡ್ತಾ ಇದ್ದಾರೆ. ಹಾಗಾಗಿ ಅವರ ಸೃಷ್ಟಿ ಕಾರ್ಯವು ಕೂಡ ನಮಗೆ ಇದರಿಂದ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ದೇವತೆಗಳಿಗೆ ತೊಂದರೆ ಬಂದಾಗ ಆ ಸಮಯದಲ್ಲಿ ತಮಗೆ ಭೋಗದ ಅಪೇಕ್ಷೆ ಇಲ್ಲದೇ ಇದ್ರೂ ಕೂಡ ದೇವತೆಗಳಿಗೋಸ್ಕರ ಒಬ್ಬ ಮಗನನ್ನ ಅಲ್ಲಿ ಪಡೆಯಬೇಕಾದ ಅನಿವಾರ್ಯತೆ ಬಂದಾಗ ಆ ಸಮಯದಲ್ಲಿ ರುದ್ರದೇವರು ಪಾರ್ವತೀದೇವಿಯರು ಒಂದಾಗ್ತಾರೆ. ಏಕೆಂದರೆ ಆರಂಭದಲ್ಲೇ ತಮ್ಮ ಉರಿಗಣ್ಣಿನಿಂದ ಮನ್ಮಥನನ್ನ ಅಲ್ಲಿ ಅವರು ಸುಟ್ಟು ಹಾಕ್ಬಿಡ್ತಾರೆ ತಪಸ್ಸಿನ ಕಾಲದಲ್ಲಿ. ಈ ಕಡೆ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಹೋಗಿ ದಾಕ್ಷಾಯಣಿ ರುದ್ರದೇವರ ಮಡದಿ ಅವಳು ಕೂಡ ದೇಹತ್ಯಾಗ ಮಾಡಿಬಿಡ್ತಾಳೆ. ಅವಳೇ ಮತ್ತೆ ಪರ್ವತರಾಜ ಕುಮಾರಿಯಾಗಿ ಪಾರ್ವತಿಯಾಗಿ ಬಂದು ಅದೇ ರುದ್ರದೇವರನ್ನು ಒಲಿಸ್ಕೊಳ್ಳೋದಕ್ಕೆ ತಪಸ್ಸನ್ನು ಮಾಡಿದಾಗ ಕೊನೆಗೆ ರುದ್ರದೇವರು ಅವಳ ತಪಸ್ಸಿಗೆ ಮೆಚ್ಚಿ ಅವಳನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಪಾರ್ವತಿಯನ್ನ ಮದುವೆ ಮಾಡಿಕೊಂಡ ನಂತರವೂ ಕೂಡ ಅವರು ಬರೀ ಧ್ಯಾನವನ್ನೇ ಮಾಡ್ತಾ ಕೂತ್ಕೊಂಡಿದ್ರು. ಅವರು ಪರಮಾತ್ಮನನ್ನೇ ಧ್ಯಾನವನ್ನು ಮಾಡ್ತಾ ಕೂತ್ಕೊಂಡಾಗ ಆ ಸಮಯದಲ್ಲಿ ದೇವತೆಗಳಿಗೆಲ್ಲ ಒಬ್ಬ ದೈತ್ಯನ ಹಾವಳಿ ಉಂಟಾಗ್ಬಿಡತ್ತೆ. ಆ ತಾರಕಾಸುರ ಎಂಬತಕ್ಕಂತಹ ದೈತ್ಯ ಆ ದೈತ್ಯನ ಹಾವಳಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ದೇವತೆಗಳೆಲ್ಲ ತಮ್ಮ ದೇವಸೈನ್ಯಕ್ಕೆ ಮತ್ತೊಬ್ಬ ಸೇನಾನಾಯಕ ಬೇಕು ಅಂತ ಅವರು ಕೇಳಿಕೊಳ್ಳುವಂತಹ ಪ್ರಸಂಗ ರುದ್ರದೇವರ ಹತ್ರ ಬರುತ್ತೆ. ಏಕೆಂದ್ರೆ ಆ ತಾರಕಾಸುರ ಒಂದು ವರವನ್ನ ಪಡ್ಕೊಂಡ್ಬಿಡ್ತಾನೆ ದೇವರ ಹತ್ರ, ನನಗೆ ಈಗ ತಾನೇ ಇರುವ ಈಗಿರುವ ಯಾವ ದೇವತೆಗಳಿಂದಲೂ ಮರಣ ಬರಬಾರದು ಅಂತ ಅವನು ವರ. ಹಾಗಾದ್ರೆ ಆ ಎಲ್ಲ ದೇವತೆಗಳಿಗೆ ಯಾರು ಸೇನಾ ನಾಯಕರಾಗಿದ್ದರು, ಇಂದ್ರಾದಿಗಳಾಗ್ಲಿ ಬೇರೆಯವರು, ಅವರ್ಯಾರು ಅವನು ತಾರಕಾಸುರನ ಕೊಲ್ಲಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಇಂದ್ರಾದಿಗಳೇ ಹೋಗಿ ಅಲ್ಲಿ ರುದ್ರದೇವರ ಹತ್ರ ಕೇಳ್ತಾರೆ, ಸ್ವಾಮಿ ನೀವು ಪಾರ್ವತೀದೇವಿಯನ್ನು ಮದುವೆ ಮಾಡಿಕೊಂಡ ನಂತರ ನೀವು ಒಂದಾಗಿ ಈ ಒಂದು ನಿಮ್ಮ ದಾಂಪತ್ಯದಲ್ಲಿ ನಮ್ಮ ದೇವತೆಗಳಿಗೆಲ್ಲ ಉಪಯುಕ್ತವಾಗುವ ಒಬ್ಬ ಸೇನಾ ನಾಯಕನನ್ನು ನಮಗೆ ಕೊಡಿ, ಷಣ್ಮುಖನನ್ನು ನೀವು ಸೃಷ್ಟಿ ಮಾಡಿ, ಅದರಿಂದ ನಮ್ಮ ದೇವತಾ ವರ್ಗಕ್ಕೆ ದೇವ ಸೈನ್ಯಕ್ಕೆ ಒಬ್ಬ ಹೊಸ ಸೇನಾ ನಾಯಕ ಸಿದ್ಧನಾಗ್ತಾನೆ. ಆವಾಗ ಆತ ಈ ತಾರಕಾಸುರನ ಸದೆ ಪಡೆದು ಅವನನ್ನು ಸಂಹಾರ ಮಾಡೋದಕ್ಕೆ ಸರಿಯಾಗತ್ತೆ ಅಂತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಮೇರೆಗೆ ಅಲ್ಲಿ ಸತೀ ಅಂದರೆ ಆ ಪಾರ್ವತಿ ಮತ್ತು ರುದ್ರದೇವರು ಒಂದಾದಾಗ ಅಲ್ಲಿ ಹುಟ್ಟಿದಂಥವರೇ ಅದು ಆ ಷಣ್ಮುಖ ದೇವರು. ಆ ಷಣ್ಮುಖನೇ ಎಲ್ಲ ದೇವತಾ ಗಣಕ್ಕೆ ಅಲ್ಲಿ ಸೇನಾ ನಾಯಕನಾಗಿ ಆ ತಾರಕಾಸುರನ್ನು ಸಂಹಾರ ಮಾಡಿದಾಗ ದೇವತೆಗಳಿಗೆಲ್ಲ ಮತ್ತೆ ಸುರಕ್ಷಿತತೆ ಎಂಬತಕ್ಕಂಥದ್ದು ಬರುತ್ತೆ. ಹೀಗೆ ಆ ದೇವತೆಗಳ ದೇವಲೋಕಕ್ಕೆ ಆ ಬಂದಿರತಕ್ಕಂಥ ಆಪತ್ತನ್ನು ಪರಿಹಾರ ಮಾಡುವ ಹಿನ್ನೆಲೆಯಲ್ಲೇ ಆ ರುದ್ರದೇವರು ತಮ್ಮ ದಾಂಪತ್ಯವನ್ನು ಕೂಡ ನಡೆಸಿ ಅಲ್ಲಿ ಉತ್ತಮನಾದಂತಹ ಷಣ್ಮುಖನನ್ನು ಕೂಡ ಅಲ್ಲಿ ಪಡೀತಾ ಇದ್ದಾರೆ. ಆ ಷಣ್ಮುಖ ಯಾರು ಅಂತ ಹೇಳಿದರೆ ಹಿಂದೆ ರುದ್ರದೇವರ ಕೆಂಗಣ್ಣಿಗೆ ಗುರಿಯಾಗಿ ಸತ್ತ ಮನ್ಮಥನೇ ಅಲ್ಲಿ ಮತ್ತೆ ಷಣ್ಮುಖನಾಗಿ ಹುಟ್ಟಿದ್ರು. ಯಾಕೆಂದ್ರೆ ಸನತ್ ಕುಮಾರ ಅಂತ ಷಣ್ಮುಖನಿಗೆ ಒಂದು ಹೆಸರು, ಅವನೇ ಹಿಂದೆ ಮಾರ ಅಂದರೆ ಮನ್ಮಥನಾಗಿದ್ದ. ಮನ್ಮಥ ಅವನು 8ನೇ ಕಕ್ಷೆಯಲ್ಲಿ ಬರತಕ್ಕಂಥ ಇಂದ್ರನಿಗೆ ಸಮಸವನಾಗಿರ್ತಕ್ಕಂಥವ್. ಆ ಮನ್ಮಥನೇ ಮತ್ತೆ ರುದ್ರದೇವರಿಂದ ಆ ರೀತಿಯಾದಂತಹ ಷಣ್ಮುಖನಾಗಿ ಸನತ್ಕುಮಾರನಾಗಿ ಅಲ್ಲಿ ಹುಟ್ಟನ್ನ ಅಲ್ಲಿ ಪಡಿತಾ ಇದ್ದಾನೆ. ಅಂತಹ ಸನತ್ಕುಮಾರನ ನೇತೃತ್ವದಲ್ಲಿ ಎಲ್ಲ ದೇವತೆಗಳು ತಾರಕಾಸುರನ ವಿರುದ್ಧ ಅವರು ಯುದ್ಧವನ್ನ ಸಾರಿದಾಗ ಅಲ್ಲಿ ದೇವತೆಗಳಿಗೆ ಗೆಲುವಾಗುತ್ತೆ. ಅರ್ಥಾತ್ ಸಕಲ ಸೇನಾ ನಾಯಕನಾದ ಆ ಷಣ್ಮುಖನಿಗೆ ಅಲ್ಲಿ ಗೆಲುವಾಗಿ ಅವನು ತಾರಕಾಸುರ ಸಂಹಾರಿ ಅಂತ ಅವನು ಪ್ರಖ್ಯಾತನಾದರೆ, ರುದ್ರದೇವರು ಅವರು ತ್ರಿಪುರಾಸುರ ಸಂಹಾರಿ ಅಂತ ಅವನು ಪ್ರಖ್ಯಾತರಾಗಿರ್ತಕ್ಕಂಥ. ಏಕೆಂದರೆ ತ್ರಿಪುರಾಸುರರೆಲ್ಲ ಜಗತ್ತಿಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ಎಲ್ಲ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ರುದ್ರದೇವರು ಇಡೀ ಭೂಮಿಯನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡು ಅದ್ಭುತವಾದ ರೀತಿಯಲ್ಲಿ ಯುದ್ಧವನ್ನು ಮಾಡಿದಾಗ ಆ ಸಮಯದಲ್ಲಿ ಪುರು ತ್ರಿಪುರ ರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಅಂತ ರುದ್ರದೇವರು
ತುಂಬಾ ಕೊಬ್ಬಿದ ತ್ರಿಪುರಾಸುರರು ಆಕಾಶದಲ್ಲೇ ದೊಡ್ಡ ದೊಡ್ಡ ಪಟ್ಟಣಗಳನ್ನ ಕಟ್ಕೊಂಡು ಅದರಲ್ಲಿ ಕುಳಿತುಕೊಂಡು ಅವ್ರು ಯುದ್ಧ ಮಾಡ್ತಾ ಇದ್ರು. ಅವರು ಮಾಯಾ ಯುದ್ಧವನ್ನು ಮಾಡ್ತಾ ಇದ್ರೆ ಅವ್ರಿಗೆ ಎದುರೇ ಯಾರು ಕೂಡ ಇರಲೇ ಇಲ್ಲ. ಅಂತ ಸಂದರ್ಭದಲ್ಲಿ ರುದ್ರದೇವರು ತಮ್ಮ ಪಿನಾಕ ಧನಸ್ಸಿನಿಂದ ಆ ಎಲ್ಲ ತ್ರಿಪುರರನ್ನ ಕೊಂದದ್ದರಿಂದ ತ್ರಿಪುರಾರಿ ಎಂಬತಕ್ಕಂತಹದ್ದು ತ್ರಿಪುರ ಸಂಹಾರ ಅನ್ನತಕ್ಕಂತಹ ಅದ್ಭುತವಾದ ಕಾರ್ಯ ಅದು ರುದ್ರದೇವರಿಂದ ನಡೆದದ್ದರಿಂದ ಹೀಗೆ ಎಲ್ಲ ಜಗತ್ತಿನ ಜನಗಳಿಗೆ ಆನಂದಕ್ಕೆ ಬೇಕಾದಂತಹ ಇಂದ್ರಿಯಗಳನ್ನ ಮತ್ತೆ ಸುಖ ಸಾಮಗ್ರಿಗಳನ್ನ ಕೊಟ್ಟು ಅದರ ಜೊತೆಗೆ ದೇವಲೋಕಕ್ಕೆ ಬಂದ ಆಪತ್ತುಗಳನ್ನು ಕೂಡ ಪರಿಹಾರ ಮಾಡಿ ಎಲ್ಲರಿಂದ ಮಾನ್ಯರಾದಂತಹ ದೇವತೆಗಳು ಅಂದರೆ ಅದು ಮಹಾರುದ್ರದೇವರೇ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಂತಹ ರುದ್ರದೇವರನ್ನು ನಿತ್ಯದಲ್ಲಿ ನಾವು ಅವಶ್ಯವಾಗಿ ನಾವು ಸ್ಮರಣೆ ಮಾಡಲೇಬೇಕು. ಯಾಕೆ ಅಂತ ಹೇಳಿದರೆ ಅವರ ಅನುಗ್ರಹ ಇಲ್ಲ ಅಂತ ಆದರೆ ನಮಗೆ ದೇವರ ಕಡೆಗೆ ಮನಸ್ಸು ಹೋಗೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಕಲಶ ಪೂಜೆ ಮಾಡುವಾಗ ಕಂಠದಲ್ಲಿ ರುದ್ರದೇವರಿದ್ದಾರೆ ಅಂತ ಚಿಂತನೆ ಮಾಡ್ತೇವೆ. ಆಮೇಲೆ ದೇವರಿಗೆ ಹಿಂದಿನ ದಿನ ಏರಿಸಿದ ಹೂ ತುಳಸಿ ನಿರ್ಮಾಣಗಳನ್ನು ತೆಗೆಯುವಾಗ ಆ ದೇವರ ಎಡಭಾಗದಲ್ಲಿ ಒಂದು ಹರಿವಾಣವನ್ನು ನಾವಿಟ್ಟು ಆ ಹರಿವಾಣದಲ್ಲಿ ಅಲ್ಲಿ ರುದ್ರದೇವರ ತಲೆ ಮೇಲೆ ಅದು ಹರಿವಾಣ ಇದೆ ಅಂತ ತಿಳಿದು ಅಲ್ಲಿ ಹೂ ತುಳಸಿಗಳನ್ನು ಹಾಕಿ ಆ ರುದ್ರದೇವರಿಗೆ ನಿರ್ಮಾಲ್ಯವನ್ನು ಕೊಡಬೇಕು. ಯಾಕೆ ಅಂದರೆ ಅವರು ತಮ್ಮ ತಲೆ ಮೇಲೆ ಯಾವಾಗಲೂ ಕೂಡ ಪರಮಾತ್ಮನ ನಿರ್ಮಾಲ್ಯವನ್ನು ಧಾರಣೆ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಪರಮಾತ್ಮನ ಎಡಭಾಗದಲ್ಲಿ ಅವರು ಯಾವಾಗಲೂ ಕೂಡ ಆ ನಿರ್ಮಾಲ್ಯವನ್ನು ಹಾಕಿ ಅಂತ ತಟ್ಟೆಯನ್ನು ಇಟ್ಕೊಂಡು ಅವರು ನಿಂತಿರ್ತಾರೆ. ಅದಕ್ಕೆ ಜಗನ್ನಾಥದಾಸರು ಅವರನ್ನು ವಾಮದೇವ ಅಂತ ಕರೆದರು. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜ ಜನವಸನ ಭೂಷಣ. ಇದೆಲ್ಲ ನೋಡಿದರೆ ರುದ್ರದೇವರ 11 ಹೆಸರನ್ನ ಬಹಳ ಚೆನ್ನಾಗಿ ಜಗನ್ನಾಥದಾಸರು ಹೇಳಿದ್ದಾರೆ. ಅದನ್ನು ಬಿಡಿ ಬಿಡಿಯಾಗಿ ನಾವು ಹೇಳಿದರೆ ಅದು ರುದ್ರದೇವರ ನಾಮಾವಳಿ ಕೂಡ ಆಗಿರುತ್ತೆ. ವಾಮದೇವಾಯ ನಮಃ ವಿರಿಂಚಿತನಯಾಯ ನಮಃ ಅಂತ ಅದೆಲ್ಲ ರುದ್ರದೇವರ ನಾಮಾವಳಿಗಳಾಗುವಂತೆ ರುದ್ರದೇವರ ಮಹಿಮೆಯನ್ನು ಹೇಳುವ ಅವರ ಹೆಸರುಗಳನ್ನು ಅದ್ಭುತವಾಗಿ ಹೇಳ್ತಾರೆ. ಅದರಲ್ಲಿ ವಾಮ ಅಂದರೆ ಪರಮಾತ್ಮನ ಎಡಭಾಗದಲ್ಲಿ ಇರುವ ದೇವ ಅಂದರೆ ಆ ರುದ್ರದೇವರು. ಯಾಕೆ ಅಂದರೆ ಬಲಭಾಗದಲ್ಲಿ ಯಾವಾಗಲೂ ಪರಮಾತ್ಮನ ಬಲಭಾಗದಲ್ಲಿ ವಾಯುದೇವರು, ಪರಮಾತ್ಮನ ಬಲ ತೊಡೆ ಮೇಲೆ ವಾಯುದೇವರು ಕೂತ್ಕೊಂಡ್ಬಿಟ್ಟಿರ್ತಾರೆ. ಎಡಭಾಗದಲ್ಲಿ ಪರಮಾತ್ಮನ ನಿರ್ಮಾಲ್ಯವನ್ನೆಲ್ಲ ಧಾರಣೆ ಮಾಡಲಿಕ್ಕೋಸ್ಕರ ಅಲ್ಲಿ ರುದ್ರದೇವರು ಇರ್ತಾರೆ. ಆದ್ರಿಂದ ಪೂಜಾ ಸಮಯದಲ್ಲಿ ರುದ್ರದೇವರನ್ನ ನೆನದೇ ನಿರ್ಮಾಲ್ಯವನ್ನ ಅವರ ತಲೆ ಮೇಲೆ ಹಾಕಿದ್ದೇವೆ ಅಂತ ಅನುಸಂಧಾನ ಮಾಡಿ ಮುಂದೆ ನಾವು ಪೂಜೆಗೆ ನಾವು ತೊಡಗಿದಾಗ ನಮಗೆ ತೈಲ ಧಾರೆಯಂತೆ ಪರಮಾತ್ಮನಲ್ಲಿ ಆ ಭಕ್ತಿಯನ್ನು ಕೊಡತಕ್ಕಂಥವರು ರುದ್ರದೇವರು. ಆ ಹಿನ್ನೆಲೆಯಲ್ಲಿ ಅಂತಹ ರುದ್ರದೇವರನ್ನ ಉಪಾಸನೆ ಮಾಡುವಲ್ಲಿ ಕೆಲವು ಮತಗಳೆಲ್ಲ ಹಿಂದೆ ಬಿದ್ದು ಬಿಟ್ಟಿವೆ. ಕೆಲವು ಮತದವರು ರುದ್ರದೇವರನ್ನು ಉಪಾಸನೆ ಮಾಡದೆ ಬರೀ ಶೇಷದೇವರನ್ನೇ ಉಪಾಸನೆ ಮಾಡಿದರೆ ನಮ್ಮ ಸಿದ್ಧಾಂತದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮ. ನಾವು ಅವಶ್ಯವಾಗಿ ಪೂಜಾ ಕಾಲದಲ್ಲಿ ರುದ್ರದೇವರನ್ನು ನೆನೆಯಲೇಬೇಕು. ಕಂಠ ಅದು ಕೂಡ ರುದ್ರದೇವರ ಸನ್ನಿಧಾನ ಅಂತ ಅಲ್ಲಿ ನೆನೆಯತಕ್ಕಂಥದ್ದು. ಗಂಗಾದಿ ತೀರ್ಥಗಳೆಲ್ಲ ರುದ್ರದೇವರ ತಲೆ ಮೇಲಿದೆ, ಅದುವೇ ಈ ಕಲಶದಲ್ಲಿ ಬಂದಿದೆ ಅಂತ ನೆನೆಯತಕ್ಕಂಥದ್ದು. ಹೀಗೆ ಹಲವಾರು ಕಡೆಗಳಲ್ಲಿ ರುದ್ರದೇವರ ಸ್ತೋತ್ರ ಅವರ ಚಿಂತನೆಯನ್ನು ನಡೆಸಿಯೇ ನಾವು ವಿಷ್ಣುವಿನ ಪರಮಾತ್ಮನ ಪೂಜೆ ಮಾಡಿದಾಗ ನಮ್ಮ ಮನಸ್ಸು ಪರಮಾತ್ಮನ ಕಡೆಗೆ ನೆಲೆಗೊಳ್ಳುತ್ತೆ. ಒಂದು ವೇಳೆ ರುದ್ರದೇವರನ್ನು ನಾವು ನೆನೆದೇ ಇದ್ದರೆ ಪೂಜೆ ಇಲ್ಲಿ ನಡೀತಾ ಇರುತ್ತೆ, ಮನಸ್ಸು ಎಲ್ಲೆಲ್ಲೋ ಹೋಗಿಬಿಡ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಮನೋನಿಯಾಮಕರಾದ ರುದ್ರದೇವರ ಅನೇಕ ಬಗೆಯಾದ ವೈಶಿಷ್ಟ್ಯಗಳನ್ನು ನಮಗೆ ಸುಂದರವಾಗಿ ಪುರಾಣಗಳನ್ನು ಅವುಗಳು ತಿಳಿಸಿಕೊಡ್ತಾ ಇವೆ. ಅಂತಹ ರುದ್ರದೇವರು ಹೇಗೆ ಸ್ವಯಂ ವ್ಯಕ್ತವಾದ ಜ್ಯೋತಿರ್ಲಿಂಗಗಳಲ್ಲಿ ಅವರು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ನೆಲೆಸಿದ್ದಾರೆ, ಅದರ ಬಗ್ಗೆಯೂ ಕೂಡ ಪುರಾಣಗಳು ನಮಗೆ ಬಹಳ ವಿಸ್ತಾರವಾಗಿ ಹೇಳ್ತಾ ಇದೆ. ಅದನ್ನು ನಾಳೆ ದಿವಸ ನಾವಿಲ್ಲಿ ಕೇಳ್ತಾ ಇದ್ದೇವೆ. ಇವತ್ತಿಗೆ ಈ ವಾಂಗ್ಮಯ ಸೇವೆಯನ್ನು ರಾಘವೇಂದ್ರ ಗುರುಗಳ ಅಂತರ್ಯಾಮಿಯಾದ ಮುಖ್ಯಪ್ರಾಣ ಅಂತರ್ಗತನಾದ ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡ್ತಾ ಇದೆ. ಶ್ರೀಕೃಷ್ಣ ಅರ್ಪಣ.